ஸ்ரீகுருப்யோ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாமக்ரஹணாதேவா நிரஸ்தக்ரஹ விக்ரஹம் வ்ருந்தாவனகதம் வந்தே ப்ரஹ்மருத்ரேந்திரபந்திதம் ஸ்வாந்தஸ்தானந்தசய்யாய பூர்ணஜ்ஞானவசர்ணசே உத்துங்கவாக்தரங்காய மத்வதுக்தப்தயே நம. குருமகில குணஜ்ஞம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராசிதானந்த லீலா கோபால பாலிதான் வித்யாபயோனிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா வாதசாரிணஹ இஷ்டதான் கஷ்டஹர்த்ரோன்னஹ வித்யாமான்யான் முனீன் நம. வாதிராஜ பதத்வந்த்வ வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணு தீர்த்த பிரசாதத்தஹ சர்வே காமா பவந்தேவ சபதோ விம்ப சந்நிதௌ சுந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேம தீர்த்தம் வந்தேஹ்யபீஷ்டதம். அஜ்ஞான திமிரச்சேதம் புத்தி சம்பத்பதாயகம் விஜ்ஞான விமலம் சாந்தம் விஜயாக்ஷ குரும் பஜே ஸ்ரீ குருப்யோ நம. ஹரி ஓம். ಭಗವಂತನ ಉಪಾಸನ ಮಾಡುವ ಕ್ರಮ ಇನ್ನಷ್ಟು ಹೇಳ್ತಾ ಇದ್ದಾರೆ ವಿಜಯರಾಯರು. ಪರಮಪುರುಷನಮ್ಮ ವಿಜಯ ವಿಠಲ ದೇಯ ಪರಿಪರಿ ವಿಧದಿಂದ ಅರ್ಚನೆಗೊಂಬ ನಮ್ಮೊಳಗೆ ಭಗವಂತ ನಿಂತು ನಾನಾ ರೀತಿಯಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡುತ್ತಾನೆ. ಅದನ್ನ ಮತ್ತು ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಆರಾರ ಆಹಾರ ನೈವೇದ್ಯವೇ ಎನ್ನು ಒಂದಂತೂ ಸತ್ಯ, ಈ ವಿಷಯಗಳು ನಮ್ಮ ಒಬ್ಬರೇ ಇದ್ದಾಗ ತಲೆಯಲ್ಲಿ ಬರಲಿಕ್ಕೆ ಶುರುವಾದರೆ ಆ ವ್ಯಕ್ತಿಯ ಮಟ್ಟವೇ ಬೇರಾಗುತ್ತೆ. ಕೇಳಿಬಿಟ್ಟರೆ ಅವರ ಮಟ್ಟವೇ ಬೇರೆ. ಅದಕ್ಕೆ ಇದು ಹೇಗೆ ಮಂತ್ರದಂತೆ ಈ ಸುಳಾದಿಗಳೆಲ್ಲ ಮನಸ್ಸಿನಲ್ಲಿ ಚಿಂತನೆ ಮಾಡುತ್ತಾ ಮಾಡುತ್ತಾ ಅದೇ ಥರ ಗಮನ ಕೊಡ್ತಾ ಹೋದರೆ ವಿಶೇಷ ಆಗುತ್ತೆ. ನಾವು ಏನು ಆಹಾರ ತಗೊಳ್ತೇವೆ ಆ ಆಹಾರವನ್ನೆಲ್ಲ ಭಗವಂತನಿಗೆ ನೈವೇದ್ಯ ಅಂತ ಕೊಡಬೇಕು. ನಮ್ದು ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿದ್ದವರದ್ದು ಆಹಾರ ದೇವರಿಗೆ ನೈವೇದ್ಯ. ಸ್ವಲ್ಪ ದೊಡ್ಡದಾಗಲಿ ಅಂದರು, ಬ್ರಹ್ಮಾಂಡದೊಳಗಿರುವ ಸಕಲ ಸಜ್ಜನರು ಯಾರ್ಯಾರು ಏನು ಆಹಾರ ಸ್ವೀಕಾರ ಮಾಡುತ್ತಾರೆ ಅವೆಲ್ಲವೂ ಭಗವಂತನಿಗೆ ನೈವೇದ್ಯವೆನ್ನು. ಆರಾರ ಆಹಾರ ನೈವೇದ್ಯವೆಯನ್ನು ಆಹಾ ಆರಾರ ಆಹಾರ ವಿಹಾರ ಕ್ರಿಯಾಲಕ್ಷಣವೆನ್ನು. ಯಾರ್ಯಾರು ತಿರುಗಾಡುತ್ತಾರೆ ಅದಕ್ಕೆ ಹೇಳುತ್ತಾರೆ, ಈ ಭೂಮಂಡಲದಲ್ಲಿರುವ ಸಕಲ ಎಲ್ಲ ಸಜ್ಜೀವ ರಾಶಿಗಳು ಶ್ರೀಧನ ಪ್ರತಿಮೆಗಳು, ಭಗವಂತನ ಪ್ರತಿಮೆಗಳು. ಅವರು ಉಂಬ ಓದನವೇ ನೈವೇದ್ಯ. ಯಾರ್ಯಾರು, ನಾವೇನು ಊಟಕ್ಕೆ ಹಾಕಿಲ್ಲ. ಹೌದು, ನಮ್ಮನೆಯಲ್ಲಿ ಒಂದು 4 ಜನಕ್ಕೆ ಊಟಕ್ಕೆ ಹಾಕೋಷ್ಟೊತ್ತಿಗೆ ಸಾಕಾಗುತ್ತೆ, ಮತ್ತು ಇನ್ನೊಮ್ಮೆ ಮತ್ತು ಬರಲಿ ಬೇಡ, ಸದ್ಯಕ್ಕೆ ಬೇಡ ಅನ್ಸುತ್ತೆ. ಹೌದಾ, ಸಾಕಾಗಿರುತ್ತೆ. ಅಂಥದ್ದು ಇಡೀ ಬೆಂಗಳೂರಲ್ಲಿ ಇದ್ದರೂ ಊಟ ಹಾಕ್ತೀರಾ ನಿತ್ಯ? ಇಲ್ಲ. ಬ್ರಹ್ಮಾಂಡದಲ್ಲಿರುವ ಸಕಲ ಸಜ್ಜನರಿಗೆ ದೇವರು ಅವರವರಿಗೆ ಅವನೇ ಕೊಟ್ಟಿದ್ದಾನೆ ಊಟ. ಮತ್ತೆ ನಾವು ಮಾಡಿದ್ದೇನು ಕೃಷ್ಣಾರ್ಪಣ? ಯಾರೋ ಬಡಿಸಿದ್ದು, ಯಾರೋ ತಿಂದದ್ದು, ಯಾರೋ ಮಾಡಿದ್ದು ಕೃಷ್ಣಾರ್ಪಣ ನಾವು ಬಿಟ್ಟದ್ದು. ಅದಕ್ಕಂದ್ರು ಆಯಾ ಒಂದು ಜೀವರಾಶಿಗಳಿಗೆ ಸ್ವಾಮಿ ಕೊಡತಾ ಇದ್ದಾನೆ ಆಹಾರ,
ಅದೆಲ್ಲ ಅವನಿಗೆ ನೈವೇದ್ಯ ಅಂತ ಹೇಳಿದರೆ ಬ್ರಹ್ಮಾಂಡದೊಳಗಿರುವ ಸಕಲ ಸಜ್ಜನರಿಗೆ ಊಟ ಹಾಕಿದ ಫಲ ಬರುತ್ತೆ. ಯಾರ್ಯಾರು ತಿರುಗಾಡುತ್ತಾರೆ ಅವರವರು ಉಂಬ ಓದನವೇ ನೈವೇದ್ಯ. ಹಾದಿ ನಡೆವುದೇ ನರ್ತನಗಳೆಂದರಿತವನೇ ಯೋಗಿ. ಯಾವ್ಯಾವ ಜೀವರಾಶಿ ನಡೀತಾ ಇದ್ದಾರಲ್ವ, ಇವೆಲ್ಲವೂ ಕೂಡ ಭಗವಂತನಿಗೆ ಆಯಾ ಜೀವರಾಶಿಗಳು ಮಾಡುವ ನರ್ತನ ಸೇವಾ ಅಂತ ಚಿಂತನೆ ಮಾಡಬೇಕಂತ. ಅಂತರ ಆರಾರು ನುಡಿವ ಮಾತುಗಳೇ ನುಡಿ ಮಾತುಗಳೇ ಮಂತ್ರಗಳೆನ್ನು. ಇದಕ್ಕೊಂಚೂರು ಆಳವಾಗಿ ಹೋಗಬೇಕು. ನಮ್ಮ ಶರೀರದಲ್ಲಿ ಸುಷುಮ್ನ ನಾಡಿ ಅಂತಿದೆ, ಮೂಲಾಧಾರ ಅಂದರೆ ಹೊಕ್ಕಳ ಕಳಗಿನಿಂದ ಶಿರಪರ್ಯಂತ ಒಂದೇ ನಾಡಿ ಹೋಗುತ್ತೆ. ಆ ನಾಡಿ ಹೃದಯ ಸ್ಥಾನಕ್ಕೆ ಬಂದಾಗ ಹೃದಯದಲ್ಲಿ ಒಂದು ಕಮಲವಿದೆ, ಎಂಟು ದಳದ ಕಮಲ. ಆ ಎಂಟು ದಳದ ಕಮಲದಲ್ಲಿ ಮಧ್ಯೆ ಗಡ್ಡೆ ಪ್ರಾಂತ, ಅದಕ್ಕೆ ಸುತ್ತು ಕೇಸರಗಳು ಬಂದಿವೆ. ಎಷ್ಟು ಕೇಸರಗಳಿವೆ? 51 ಕೇಸರ. ಆ 51 ಕೇಸರಗಳಿಗೆ ಭಗವಂತನ 51 ರೂಪ ನಿಂತಿವೆ. ಯಾವುದು? ಆ ಮೊದಲು ಕ್ಷ ಪರ್ಯಂತ ಎಲ್ಲಾ ರೂಪಗಳು ನಿಂತಿವೆ. ಈ ರೂಪಗಳನ್ನ ಏನಂತ ಕರೀತಾರೆ ಅಂದ್ರೆ ಅರ್ಕಲಿ ಅಂತ ಕರೀತಾರೆ. ಏನು ನಿಮಗೆ ಸುಲಭವಾಗಿ ನೆನಪಿರಬೇಕಾದ್ರೆ ಯಾವುದೋ ಹೆಸರಿತ್ತಲ್ಲ, ಅನಾರ್ಕಲಿ ಅಲ್ಲ, ನಿಮಗೆ ಅರ್ಕಲಿ. ಅರ್ಕೇ ಲೀನತ್ವಾತ್ ಅರ್ಕಲಿ ನಾಮ. ಏನು ಈ ಅಂದರೆ ನಮ್ಮ ಬಾಯಿಯಿಂದ ಏನೇನು ಶಬ್ದಗಳು ಹೊರಡಬೇಕೋ ಹೃದಯ ಕಮಲದಿಂದ ಕೇಸರದಿಂದ ಆಯಾ ಅಕ್ಷರ ರೂಪ ಭಗವದ್ ರೂಪಗಳೆಲ್ಲ ಹೊರಟು ಬಾಯಿಯ ಮೂಲಕ ಹೊರಗೆ ಹೊರಡುತ್ತೆ. ಅದು ಜಪ ಮಾಡಿದರೂ ಅದೇ ರೂಪಗಳು ಹೊರಡುತ್ತೆ. ಹೌದಾ? ಒಟ್ಟಾರೆ ಬೆಳಿಗ್ಗೆನಿಂದ ರಾತ್ರಿ ಪರ್ಯಂತ ನಮ್ಮ ಬಾಯಿಯಿಂದ ಬರುವ ಪ್ರತಿಯೊಂದು ಮಾತು ಅಕ್ಷರಗಳಿಂದ ಕೂಡಿದ್ದೆ. ಹೌದಲ್ವ? ಆ ಅಕ್ಷರದಿಂದ ಅದು ಬೈದಿದ್ದಾಗಿರಬಹುದು, ಹೊಗಳಿದ್ದಾಗಿರಬಹುದು, ಸ್ತೋತ್ರ ಆಗಿರಬಹುದು, ಏನೇ ಆಗಿರಬಹುದು, ಅದು ನಮ್ಮ ನಮ್ಮ ಬುದ್ಧಿಗೆ ಒಟ್ಟಾರೆ ಹೊರಟದ್ದು ಯಾವ್ದು ಅಕ್ಷರಗಳು. ಆ ಅಕ್ಷರ ಹೊರಟಾಗೆಲ್ಲ ದೇವರ ರೂಪಗಳು ಇಲ್ಲಿಂದ ಹೊರಡುತ್ತೆ. ನಮಗೆ ನೋಡೋ ಕಣ್ಣಿದ್ರೆ ಕಾಣಿಸುತ್ತೆ ಅಂದರು. ಆ ರೂಪಗಳೆಲ್ಲ ಬಾಯಿಯಿಂದ ಹೊರಟು ಎಲ್ಲಿಗೆ ಸೇರುತ್ತೆ ಅಂದರೆ ಸೂರ್ಯ ಮಂಡಲದಲ್ಲಿ ಭಗವಂತ ನಾರಾಯಣ ಇದ್ದಾನಲ್ಲ ಅವನಿಗೆ ಹೋಗಿ ಸೇರುತ್ತೆ ಈ ರೂಪಗಳು. ಅವಂದೇ ರೂಪಗಳು ಅಲ್ಲಿ ಸೇರುತ್ತೆ. ಸೇರಿದ ಮೇಲೆ ತಿರುಗಾ ಅಲ್ಲಿಂದ ಬರುತ್ತೆ. ಇದ್ಯಾಕೆ ಬರಬೇಕು ಅಂದರೆ ಪ್ರಸಾದ ರೂಪೇಣ ತಿರುಗಿ ಬಂದು ನಮ್ಮ ಹೃದಯದಲ್ಲಿ ಮತ್ತೂ ಸೇರುತ್ತೆ. ಹಾ, ಈಗ ನೋಡಿ ಆ ರೂಪಗಳು ಹೊರಡುವಾಗ, ಆ ಅಕ್ಷರಗಳು ಹೊರಡುವಾಗ ಬರೀ ನಾವು ಅಕ್ಷರ ಹೇಳ್ತೀವ? ಇಲ್ಲ, ಶಬ್ದಗಳು ಹೇಳ್ತೀವಿ. ಬರೀ ಶಬ್ದಗಳ ವಾಕ್ಯ ಹೇಳ್ತೀವಿ. ವಾಕ್ಯದಲ್ಲಿ ಅರ್ಥ ಏನಿರುತ್ತೆ ಆ ಅರ್ಥದಲ್ಲೂ ಭಗವದ್ ರೂಪಗಳಿರುತ್ತೆ. ಹೌದಾ? ಹಾಗಾದ್ರೆ ವಾಕ್ಯ ಶಬ್ದ ಅಕ್ಷರದಲ್ಲಿ ಭಗವದ್ ರೂಪಗಳು, ಜೊತೆಗೆ ಅದರಲ್ಲಿ ನಾವಿಟ್ಟ ಅರ್ಥದಲ್ಲಿ ಭಗವದ್ ರೂಪಗಳು ಹೊರಟು ಸೂರ್ಯಮಂಡಲಕ್ಕೆ ಸೇರಿ ರಿವರ್ಸ್ ಆಗಿ ನಮ್ಮ ಹೃದಯಕ್ಕೆ ಸೇರಿದರೆ ಏನಾಗುತ್ತೆ ಅಂದರೆ ನಾವು ಯಾವ ಅರ್ಥದಿಂದ ಶಬ್ದ ಪ್ರಯೋಗ ಮಾಡಿರ್ತೇವೆ ಅದೇ ಅರ್ಥ ಅಂದರೆ ಆ ನಮ್ಮ ತಲೆ ಬರುತ್ತೆ. ಒಬ್ಬರನ್ನ ಬೈತಾ ಮಾತಾಡಿದರೆ ಅದೇ ಬುದ್ಧಿ ಬೆಳೆಯುತ್ತೆ. ಅಲ್ಲಿ ಒಳ್ಳೆ ಬುದ್ಧಿ ಮಾಡಿದರೆ ಆ ಮಾತಿನ ಹಿಂದೆ ಅಲ್ಲಿ ಮತ್ತು ಅದು ಡೆವಲಪ್ ಆಗಿ ಚೆನ್ನಾಗಿ ಬರುತ್ತೆ ದೇವ ಪ್ರಸಾದ ರೂಪದಿಂದ ಇದನ್ನ. ಹಾಗಾದ್ರೆ ಗೊತ್ತಿದ್ದವನಿಗೆ ಯಾರ ಬಾಯಿಯಿಂದ ಏನು ಶಬ್ದ ಬರ್ತಾ ಇದ್ರು ಏನ್ ಕಾಣಿಸುತ್ತೆ? ಈ ರೂಪಗಳೇ ಹೊರಬರೋದು ಕಾಣಿಸುತ್ತೆ. ಮೇಲ್ನೋಟಕ್ಕೆ ಅವರು ಬೈದ್ರು, ಇವರು ಹೊಗಳಿದ್ರು, ಅದು ಇದು ಅಂತಿರಬಹುದು. ಇವಾಗ ಕ್ರಿಕೆಟ್ ಅಲ್ಲಿ ಎಲ್ಲರೂ ಗೊತ್ತಲ್ಲ, ಕ್ರಿಕೆಟ್ ಬಾಲ್ ಹಾಕ್ತಾ ಇದ್ದಾರೆ, ನಾನಾ ರೀತಿ ಬಾಲ್ ಹಾಕ್ತಾರೆ. ಹೌದಾ? ಸ್ಟ್ರೈಟ್ ಬೌಲಿಂಗ್ ಹಾಕ್ತಾರೆ, ಕೆಲವರು ಗೂಗ್ಲಿ ಅಂತ ಹಾಕ್ತಾರೆ, ನಾನಾ ರೀತಿ ಎಲ್ಲಾ ಬಾಲ್ಗಳು ಹಾಕ್ತಾ ಇರ್ತಾರೆ. ಇವನು ಬ್ಯಾಟಿಂಗ್ ಇದ್ದವನು ನಂಗೆ ಸ್ಟ್ರೈಟ್ ಹಾಕಿದ್ರೇನೆ ಹೊಡಿತೀನಿ, ನೀ ಗೂಗ್ಲಿ ಹಾಕಿದ್ರೆ ಹೊಡೆಯಲ್ಲ ಅಂದ್ರೆ ಆಗುತ್ತಾ? ನೀವು ಪಕ್ಕ ಕೊಡು ಅಂತಾರೆ. ನೀನು ಹೇಗೆ ಬೌಲಿಂಗ್ ಮಾಡಿದ್ರು ನಾ ಬ್ಯಾಟಿಂಗ್ ಮಾಡ್ತೀನಿ ಅಂತ ಹೇಳ್ಬೇಕು. ಹೌದಾ? ಅದೇ ತರ
ಇವ್ರು ಹೇಳ್ತಾರೆ, ಸಾಧನೆಗೆ ನಿಂತವನಿಗೆ ಕೇವಲ ಸ್ತೋತ್ರಗಳು ಮಂತ್ರಗಳು ಮಾತ್ರ ಕಿವಿಯಲ್ಲಿ ಬೀಳುತ್ತಾ ಎಲ್ಲಾ ಶಬ್ದಗಳು ಬೀಳ್ತಾ ಬರುತ್ತೆ. ಬ್ಯಾಟಿಂಗ್ ಮಾಡ್ಲಿಕ್ಕೆ ಬರಬೇಕು ನಮಗೆ. ಏನದು, ಯಾರು ಏನು ಬೇಕಾದ್ರೂ ಮಾತಾಡಿ, ಆ ಶಬ್ದಗಳೆಲ್ಲ ನಮ್ಮ ಕಿವಿಯಲ್ಲಿ ಬಿದ್ದಾಗ ಅಲ್ಲಿ ಬೈಗಳಿರಬಹುದು, ಅದು ಬೈಗಳಿರಬಹುದು, ನಮ್ಮ ಕಿವಿಯಲ್ಲಿ ಬಿದ್ದಾಗ ಭಗವದ್ ರೂಪಗಳೇ. ಯಾವ ಶಬ್ದ ಬಿದ್ರು ನಮ್ಮ ಕಿವಿಯಲ್ಲಿ ಎಲ್ಲಾ ಭಗವದ್ ರೂಪಗಳೇ ಬರ್ತಾ ಇರುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ. ಈಗ ನೋಡಿದಾಗ ವಿಜಯರಾಯರ ಮಾತು, ಆರಾರು ನುಡಿವ ಮಾತುಗಳೇ ಮಂತ್ರಗಳೆನ್ನು. ಹೌದಲ್ವೋ, ಎಲ್ಲರೂ ಮಾತಾಡ್ತಿದ್ದಾರೆ. ನೀ ಬಾ, ನೀ ತಿನ್ನು, ಹೋಗು, ಇದ್ಯಾ ಬಿದ್ಯಾ, ಇವೇ ಮಾತಾಡೋದು. ಆದರೆ ನೋಡುವವರಿಗೆ ಆ ನುಡಿಗಳಲ್ಲಿ ಭಗವದ್ ರೂಪಗಳು ಹೊರಡತಾ ಇದೆ. ಎಲ್ಲೆಲ್ಲಿ ಭಗವದ್ ರೂಪ ಹೊರಡುತ್ತೋ ಅದು ಮಂತ್ರವೇ. ಇನ್ನೊಂದು ಚಿಂತನೆ ಕೊಡ್ತಾ ಇದ್ದಾರೆ. ಇಲ್ಲಿ ಆಳವಾಗಿ ಹೋಗುತ್ತೆ ವಿಜಯರಾಯರ ಒಂದು ಪ್ರಭಾವ. ಹೌದು, ಯಾರೋ ಪಕ್ಕದಲ್ಲಿ ನಿಂತಿದ್ರಪ್ಪ, ಅವರೇನೋ ಮಾತಾಡ್ತಾ ಇದ್ರು. ಭಗವಂತ ನಮ್ಮ ಸಂಪರ್ಕ ತಂದುಕೊಡ್ತಾರೆ. ಇದು ಹೋಗುವವರಿಗೆ ನಮ್ಮ ಕಿವಿಯಲ್ಲಿ ಬಿತ್ತು. ಬಿದ್ದಾಗ ಸ್ವಾಮಿ, ಈ ನುಡಿಗಳೆಲ್ಲ ನಿನ್ನ ಮಂತ್ರಗಳಯ್ಯ, ಯಾಕೆ ನಿನ್ನ ರೂಪಗಳೇ ಹೊರಬರುತ್ತಾ ಇವೆ, ನಿನಗರ್ಪಿತ ಅಂದು ಹೋದುದು. ಅವಾಗ ಏನಾಗುತ್ತೆ, ಆ ವ್ಯಕ್ತಿಯ ಮಾತುಗಳೆಲ್ಲ ಮಂತ್ರಗಳಾಗಿ ಭಗವಂತನ ಪೂಜೆ ಆಗ್ಬಿಡುತ್ತೆ, ಆ ವ್ಯಕ್ತಿ ಉದ್ಧಾರ ಆಗ್ತಾನೆ. ಅವಾಗ ಹೇಳಿದರು, ಆ ವ್ಯಕ್ತಿಗೆ ಇಂಥ ಅನುಸಂಧಾನ ಮಾಡುವವರನ್ನ ದೇವರು ಯಾಕೆ ಜೋಡಿಸಿದ ಅಂದ್ರೆ ಪುಣ್ಯ ಇತ್ತಾದ್ದರಿಂದ. ಅಂತಹ ವ್ಯಕ್ತಿ ಹೇಗೆ ವಾಯುದೇವರು ಎಲ್ಲಾ ಕಡೆ ಸಂಚಾರ ಮಾಡುತ್ತಾ ಜಗತ್ತನ್ನು ಪವಿತ್ರ ಮಾಡಿಬಿಡುತ್ತಾರೋ, ಹಾಗೆ ಈ ಅನುಸಂಧಾನ ಇರತಕ್ಕ ವ್ಯಕ್ತಿ ಎಲ್ಲೆಲ್ಲಿ ತಿರುಗಾಡುತ್ತಾನೆ ಅವರೆಲ್ಲರೂ ಪವಿತ್ರ ಆಗ್ತಾ ಬರುತ್ತಾರೆ. ಅದನ್ನು ಹೇಳುತ್ತಾರೆ, ಆರ ಆರ ನುಡಿಮಾತುಗಳೇ ಮಂತ್ರಗಳೆನ್ನು, ಆರ ಆರ ಆಹಾರ ನೈವೇದ್ಯವೆಯನ್ನು, ಆರಾರ ರೂಪಗಳು ಪ್ರತೀಕವೆಯನ್ನು. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾರ್ಯಾರನ್ನು ನೋಡ್ತೀವಿ, ನೋಡಿದಾಗ ಅವರೇ ಕಾಣಿಸ್ತಾರೆ. ಹೌದಾ? ಅವಾಗ ಅಂದ್ರು ಚೂರು ನೆನಪಿರಲಿ, ಜೀವನ ಸೈಜೆಷ್ಟು ಗೊತ್ತಾಯ್ತಲ್ಲ, ನಿನ್ನೆ ಹೇಳಿತ್ತು ಎಷ್ಟು, ಪೋನಿಟೈಲಷ್ಟು ಇಲ್ಲ, ಆ ಕುದುರೆಯ ಬಾಲದ ತುದಿಯ ಎಷ್ಟು 10,000 ಭಾಗ ಮಾಡಿದ್ರೆ ಅದರಲ್ಲಿ ಒಂದು ಟಿಪ್. ಹೌದಾ? ಅದು ನೆನಪಿದ್ರೆ ಈ ದೊಡ್ಡ ಶರೀರ ನಾವಲ್ಲ ಅಂತ ನೆನಪಾಗುತ್ತೆ. ಹೌದಾ? ಅದು ಯಾವಾಗ ನೆನಪಾಗಬೇಕು, ಸ್ನಾನ ಮಾಡಿ ಒಂದು ಗಂಟೊತ್ತು ಉಪಾಸನೆ ಮಾಡ್ತೀವಲ್ಲ ಕನ್ನಡಿ ಮುಂದೆ ಕೂತು, ಎಷ್ಟು ಚೆನ್ನಾಗಿದ್ದೇನೆ ಎಷ್ಟು ಚೆನ್ನಾಗಿದ್ದೇನೆ ಅಂತ ಒಂದು ಗಂಟೊತ್ತು ಮಾಡ್ತೀವಲ್ಲ, ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ರೆ ಆಯ್ತು. ಏನದು, ಅದು ನಾನಲ್ಲ, ನಾನೊಳಗೆ ಬೇರೆ ಇದ್ದೇನೆ, ಈ ಶರೀರ ಕೂತಿದೆ, ಇದ್ರ ಸುತ್ತು ದೇವರಿದ್ದಾರೆ ನೋಡಿ, ಈ ಸುತ್ತು ದೇವರಿದ್ದಾರೆ. ಯಾವ ಆಕಾರದಲ್ಲಿದ್ದಾರೆ, ಇದೇ ಆಕಾರದಲ್ಲಿದ್ದಾನೆ. ಎಷ್ಟು ಚೆನ್ನಾಗಿದ್ದಾನಲ್ಲ ಸ್ವಾಮಿ ಅಂತ ಗಂಟೊತ್ತಲ್ಲ, ಎರಡು ಗಂಟೊತ್ತು ಕೊಡಿ, ದೇವರು ಉಪಾಸನೆ ಆಯಿತು ಅಲ್ವೇ. ಅದಕ್ಕೆ ಹೇಳ್ತಾರೆ, ಗೊತ್ತಿದ್ದವರು ಗೊತ್ತಿಲ್ಲದವರು ಅಂತ ಎರಡು ರೀತಿ. ಗೊತ್ತಿದ್ದವರು ಏನು, ಗೊತ್ತಿಲ್ಲದವರು ಚೂರು ಹಿಕ್ಕಿ ಅದು ಮಾಡಿ ಒಂದು ಗಂಟೊತ್ತು ನೀವು ಟೈಮ್ ವೇಸ್ಟ್ ಮಾಡಿದರೆ, ಗೊತ್ತಿದ್ದವರು ಎರಡು ಗಂಟೊತ್ತು ಕೊಡ್ತಾರಂತೆ ಕನ್ನಡಿ ಮುಂದೆ ಕೂಡೋ ಕಾಲಕ್ಕೆ ಕೊಡ್ತಾರೆ. ಆ ಸ್ವಾಮಿ ಹೇಗಿದ್ದಾನಲ್ಲ ಅಂತ ಹಿಕ್ಕೋ ಕಾಲಕ್ಕೂ ಆ ಭಗವಂತನಿಗೆ ಈ ರಥಕ್ಕೆ ಅಲಂಕಾರ ಈ ತರ ನಿಮಗಿಂತ ಜಾಗೃತಿಯಾಗಿ ಒಳ್ಳೆ ಸೆಂಟ್ ಹಾಕಿ ಎಲ್ಲಾ ಮಾಡ್ತಾರಂತವರು, ಇನ್ನೂ ಚೆನ್ನಾಗಿರ್ತಾರವರು. ಮಾಡೋ ಕಾಲಕ್ಕೆ ಒಂದೇ ದೃಷ್ಟಿ, ಸ್ವಾಮಿಗಿದು ನನಗಲ್ಲ ಅಂತ, ಎಷ್ಟು ಡಿಫರೆನ್ಸ್ ಆಯಿತು. ಅದಕ್ಕೆ ಹೇಳ್ತಾರೆ, ಹಾಗಾದರೆ ನಮಗೆ ಕಂಡದ್ದೆಲ್ಲ ದೇವರ ರೂಪ, ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಇನ್ನ ಎಲ್ಲ ಪ್ರತಿಮೆಗಳೇ, ನೀವೆಲ್ಲ ಪ್ರತಿಮೆಗಳೇ. ಹೌದಾ? ಈ ಪ್ರತಿಮೆಗಳಲ್ಲಿ ಭಗವಂತ ಇದ್ದಾನೆ, ಮತ್ತೆ ಅವನ ಪೂಜಾ ಅಂದ್ರೆ ಹೇಗೆ? ಅದಕ್ಕೆ ಹೇಳ್ತಾರೆ, ಆರ ಆರ ಸ್ವಭಾವ ಹರಿಯ ಅಧೀನವೆನ್ನು. ಇದು ಅರ್ಥ ಆದರೆ ಬಿಪಿ ಬರಲ್ಲ. ಮನೆಯಲ್ಲಿ ದೊಡ್ಡ ಪ್ರಾಬ್ಲಮ್ ಏನು ಹೇಳಿ,
ನಿಮಗ್ ಗೊತ್ತಿದ್ದು ಪ್ರಾಬ್ಲಮ್. ಅಲ್ಲ, ಮಕ್ಕಳು ಹೇಳ್ತಾರೆ, ಅಪ್ಪ ಅಮ್ಮ ಅಂತಾರೆ, ಏ ಮಕ್ಕಳ ಮಾತೇ ಕೇಳಲ್ಲ, ಮಕ್ಕಳಂತಾರೆ ಅಪ್ಪ ಅಮ್ಮ ನಮ್ಮ ಮಾತೇ ಕೇಳಲ್ಲ, ಗಂಡ ಹೇಳ್ತಾನೆ ಹೆಂಡತಿ ನನ್ನ ಮಾತೇ ಕೇಳ್ತಿಲ್ಲ, ಹೆಂಡತಿ ಅಯ್ಯೋ ನಮ್ಮವ್ರ ಮಾತೇ ಕೇಳ, ಒಬ್ಬರ ಮಾತು ಒಬ್ಬರು ಕೇಳೋ ಅಂತದಲ್ಲಿ ಇರಲ್ಲೋ ಇರಲ್ಲ, ಆದ್ರೆ ಎಲ್ಲರಿಗೂ ನಮ್ಮ ಮಾತು ಕೇಳಬೇಕು ಅಂತ ಹೇಳುತ್ತೆ. ಹೌದಾ? ದೊಡ್ಡ ರಪ್ಚರ್ ಇದು. ಈ ದುಃಖದಲ್ಲೇ ತುಂಬಾ ಕಾಲ ಕಳಿತಿರ್ತಾರೆ. ಹೌದಾ? ನನ್ ಹೇಳಿ ಸತ್ಯವ? ತುಂಬಾ ರಪ್ಚರ್ ಇರುತ್ತೆ, ಬೆಳಿಗ್ಗೆದ್ದು ಕೂಡ ರಪ್ಚರ್ ಇದೆ, ಇನ್ನೊಂದಲ್ಲ ಇದೆ, ಅವ್ರ ಮಾತೇ ಕೇಳಲ್ಲ ಅಂತ. ಅವಾಗಂದ್ರು ನಮ್ಮ ಮಾತು ಇನ್ನೊಬ್ಬರು ಕೇಳುವ ಹಂತದಲ್ಲಿ ಇಲ್ಲ ಅಂಬುದು ಗೊತ್ತಾದರೆ ಕೇಳಿಲ್ಲ ಎಂಬ ದುಃಖವೇ ಇಲ್ಲ. ಚಿಕ್ಕ ದೃಷ್ಟಾಂತ ಕೊಡಬೇಕಾದ್ರೆ, ನೀವು ಹೋಗ್ತಾ ಇದ್ದೀರ, ಹೋಗುವ ಕಾಲಕ್ಕೆ ಯಾರೋ ಗೊಂಬೆ ಆಡಿಸ್ತಾರಲ್ಲ, ತೊಗಲು ಗೊಂಬೆ ಅಂತ ದಾರ ಕಟ್ಟಿ ಆಡಿಸೋದು. ಅವ್ರು ಎಷ್ಟು ಜನ ಆಡಿಸ್ತಾರಂದ್ರೆ ಈ ದಾರ ಕಾಣಿಸೋದೇ ಇಲ್ಲ, ದಾರ ಕಾಣಿಸದಂತೆ ಚೆನ್ನಾಗಿ ಆಡಿಸ್ತಾರೆ, ನೋಡಿದ್ರೆ ಗೊಂಬೆ ಮಾತ್ರ ಕುಣಿತಾ ಇದ್ದಂಗಿರ್ಬೇಕು. ಹೌದಪ್ಪ, ಗೊಂಬೆ ಅದು ಮನುಷ್ಯನ ಥರನೇ ಇದೆ, ನೋಡಿದ್ವಿ ನೋಡಿದ ಕೊಳ್ಳೆ, ಅದು ನಮಗೆ ತಕ್ಕಂತೆ ಕುಣಿತಾ ಇಲ್ಲ, ಪ್ರಾಬ್ಲಮ್ ಅದು. ಅವಾಗ ನಮ್ಗೆ ಯಾರು ಕಾಣಿಸ್ಲಿಲ್ಲ, ಗೊಂಬೆ ಮಾತ್ರ ಕಾಣಿಸ್ತಾ ಇತ್ತು. ಗೊಂಬೆಗೆ ಹೇಳಿದೆ, ಪುಸ್ತಕ ಭಾಗವತ ಭಾರತ ಎಲ್ಲ ತಂದು ಗೊಂಬೆಗೆ ಹೇಳಲಿಕ್ಕೆ ಶುರು ಮಾಡಿದ್ವಿ, ನೀ ಹೀಗೆ ಕುಣಿ, ಹಾಗೆ ಕುಣಿಬೇಕು, ಹೀಗೆ ಹೀಗೆ ಗಂಟತ್ತು ಹೇಳಿದ್ರು, ಇನ್ನೂ ರಿವರ್ಸ್ ಆಗೇ ಕುಣಿತಾ ಇದೆ. ಹೌದು, ತಲೆ ಕೆಟ್ಟ ಹೋಯಿತು, ಸುಸ್ತಾಗಿ ಸ್ವಲ್ಪ ಹಿಂದಕ್ಕೆ ಬಗ್ಗಿದಾಗ ಮೇಲೊಬ್ಬ ಕಾಣಿಸ್ತ, ಈ ಕುಣಿಸುವವ ಏನಿನ್ನ, ಇದು ಗೊಂಬೆ ಕುಣಿಸೋನೊಬ್ಬನು ಇದ್ದಾನೆ, ಅವನಿಗೆ ಹೇಳೋದು ಬಿಟ್ಟು ಇದಕ್ಕೆ ಹೇಳಿದ್ದೆಲ್ಲ ಗಂಟೊತ್ತು ಟೈಮ್ ವೇಸ್ಟ್ ಮಾಡಿದೆ. ಆವಾಗ ಅಪ್ಲಿಕೇಶನ್ ಎಲ್ಲಿಗೆ, ಇದಕ್ಕೆ ನೀನು ಹೀಗೆ ಕುಣಿ ಅಂತಲ್ಲದೆ ಮೇಲಿದ್ದವನಿಗೆ ಇದನ್ನ ಸರಿಯಾಗಿ ಕುಣಿಸಯ್ಯ ಅಂತ ಅಪ್ಲಿಕೇಶನ್ ಹಾಕಿದಾಗ ಏನಾಗುತ್ತೆ, ಅವ ನಮಗೆ ತಕ್ಕಂತೆ ಗೊಂಬೆಯನ್ನ ಕುಣಿಸಲಿಕ್ಕೆ ಶುರು ಮಾಡುತ್ತಾನೆ. ಹೌದಾ? ಸೇಮ್ ನಮ್ ಸುತ್ತೂ ಇರೋ ಎಲ್ಲಾ ಗೊಂಬೆಗಳು. ಇನ್ನೊಂದು, ಅವರ ಮೇಲೆ ಸಿಟ್ಟು ಬರಬೇಕಾದ್ರೆ ಅವರ ಕಂಟ್ರೋಲ್ ಅಲ್ಲಿ ಅವರಿರ್ಬೇಕಲ್ಲ, ಇಲ್ಲವೇ ಇಲ್ಲ, ನಮ್ ತರನೇ ಅವರು ಕೂಡ ಒಳಗೆ ಕುಣಿಸುವವನ ಕೈಯಲ್ಲಿದ್ದಾರೆ, ಕುಣಿಸುವವನ ಕೈಯಲ್ಲಿದ್ದಾರೆ. ಹಾಗಾದ್ರೆ ಆ ಕುಣಿಸುವ ಸ್ವಾಮಿ ನಮ್ಮನ್ನು ಕುಣಿಸ್ತಾ ಇದ್ದಾನೆ ಅಂತ ಗೊತ್ತಾದರೆ ಎದುರಿಗಿದ್ದವರು ಈಗ ನೋಡಿ, ಈ ಒಂದು ತಲೆಗೆ ಆಲೋಚನೆ ಬಂದ್ರೆ ಹೊಗಳುತ್ತಾ ಇದ್ರು ಯಾರಾದರೂ ಆ ಚೈತ್ಯಕ್ಕೆ, ಯಾರೋ ನಮ್ಮನ್ನು ಹೊಗಳುತ್ತಾ ಇದ್ರು, ಹೊಗಳುತ್ತಾ ಇದ್ರೆ ಮೊದಲು ಖುಷಿ ಆಗ್ತಿತ್ತು, ಆಯ್ತಾ? ಗೊತ್ತಿದ್ದಾರೆ ನಿತ್ಯ, ಹೊಗಳಿದ್ರೆ ಖುಷಿಯಾಗುತ್ತೆ, ಬೈದ್ರೆ ದುಃಖ ಆಗುತ್ತೆ, ಎರಡೂ ನಮಗೆ ನಿತ್ಯ ಕಂಪಲ್ಸರಿ. ಅದಕ್ಕಂದ್ರು ಒಳಗಿದ್ದ ಸ್ವಾಮಿ ಇವರನ್ನ ಇವರ ಕರ್ಮಾನುಸಾರ ಇವತ್ತು ಹೇಗೆ ಕುಣಿಸಿದರೆ ಹಾಗೆ ಕುಣಿಯುತ್ತಾರೆ, ಇದು ತಲೆಯಲ್ಲಿ ಫಿಕ್ಸ್ ಆಗ್ಬೇಕು. ಒಳಗೆ ಇಲ್ಲಿ ತೊಗಲು ಗೊಂಬೆ ಆಟಕ್ಕೆ ಹೊರಗಿನಿಂದ ಕುಣಿಸ್ತಾರೆ, ಇಲ್ಲಿ ಗೊಂಬೆ ಆಟವೇ, ಒಳಗಿದ್ದು ಕುಣಿಸ್ತಾ ಇದ್ದಾನೆ, ಎಲ್ಲವನ್ನ ಕುಣಿಯುವಂತೆ ಮಾಡುತ್ತಾ ಇದ್ದಾನೆ. ಅವರವರ ಕರ್ಮಾನುಸಾರ, ನಮ್ಮ ಕರ್ಮಾನುಸಾರ ಒಳಗೆದ್ದು ಆಟ ಆಡಿಸ್ತಾ ಇದ್ದಾನೆ. ಇಷ್ಟು ಕಾಲ ನಾವು ಏನ್ ಮಾಡಿದ್ವಿ, ಇನ್ನು ಚಿಕ್ಕ ದೃಷ್ಟಾಂತ ಕೊಟ್ಟು ಚೆನ್ನಾಗಿರುತ್ತೆ. ನೀವೇ ನಿಮಗೆ ಗೊತ್ತಿದ್ದವರಿಗೆ ಅಭಿಮಾನ ತೋರ್ಬೇಕು ಅಂತಾಯ್ತು, ಆದ್ರೆ ಸದ್ಯಕ್ಕೆ ನೀವು ಕಾಣಿಸ್ಬಾರ್ದು. ಅದಕ್ಕೆ ನೀವೇನ್ ಮಾಡಿದ್ರಿ, ನಿಮ್ ತರನೇ ಇರುವ ಒಂದು ರೋಬೋಟ್ ತಗೊಂಡ್ರಿ, ಆಸ್ ಇಟ್ ಈಸ್ ನಿಮ್ ತರನೇ ಇದೆ, ಒಳಗೆ ಮೆಷಿನ್ ಇದೆ, ಏನು ಚಿಪ್ಪ ಯಾವ್ದಿದೆ ಎಲ್ಲ ಇಟ್ಟಿದ್ದೀರಾ, ಎರಡು ಬಟನ್ ರೆಡ್ ಗ್ರೀನು ಇದೆ, ಗ್ರೀನ್ ಪ್ರೆಸ್ ಮಾಡಿದ್ರೆ ಶೇಕ್ ಹ್ಯಾಂಡ್ ಕೊಡುತ್ತೆ, ನಗುತ್ತೆ, ಎಲ್ಲ ಮಾಡುತ್ತೆ, ರೆಡ್ ಮಾಡಿದ್ರೆ ಬೈಯುತ್ತೆ, ಹೊಡೆಯುತ್ತೆ, ಮಾಡುತ್ತೆ. ನಿಮಗೆ ಬೇಕಾದವರು ಎಲ್ಲೋ ಮಾರುಕಟ್ಟೆ ಸಿಕ್ಕಿದ್ರು, ದೂರದಿಂದ ಈ ಗೊಂಬೆ ಕಳಿಸಿದರೆ ಅವರು ಡೌಟೇ ಬರಲ್ಲ ನೀವಲ್ಲ ಅಂತ. ಈ ಗೊಂಬೆ ಹತ್ತಿರ ಹೋಯಿತು, ಅವ್ರ ಸರಿ ಪರಿಚಯ ಬೆಳೀತು,
ಇನ್ನೇನು ಆ ಗೊಂಬೆಗೂ ಅವರಿಗೂ ಬಹಳ ಕ್ಲೋಸ್, ಅಷ್ಟು ಕ್ಲೋಸ್ ಆಯ್ತು. ನೀವು ನೋಡ್ತಾನೆ ಇದ್ದೀರಿ, ದಿನಗಳು ಕಳೀತಾ ಇವೆ, ಅವರು ಅದರ ಜೊತೆಗೆ ಪ್ರಾಣ ಬಿಡ್ತಾ ಇದ್ದಾರೆ. ನಿಮ್ಗೆ ಸಾಕಾಯ್ತು, ಅದಕ್ಕೆ ನೀವು ರೆಡ್ ಬಟನ್ ಪ್ರೆಸ್ ಮಾಡಿದ್ರಿ, ಇವಾಗ ಅದು ಬೈರಿಚೂರು ಮಾಡಿದ್ರು. ಅವಾಗ ಅವರು ಅದನ್ನೇ ಬೈತಾ ಇದ್ದಾರೆ, ಇದೇ ಬೈತಾ ಇದೆ, ಇದೇ ಮಾಡ್ತಾ ಇದೆ ಅಂತ. ಅವಾಗ ಒಂದ್ ಫೈನ್ ಡೇ ಆ ಗೊಂಬೆ ತಗೊಂಡೋಗಿ ಅವ್ರ ಮುಂದೆ ಇಟ್ಟು ಅದನ್ನ ಸೀಳಿ ಒಳಗಿನ ಚಿಪ್ ತಯಾಗಿಟ್ಟು ಇದು ಮಾಡಿದ್ದು ಅದಲ್ಲ, ನಾನೇ ಮಾಡಿದ್ದು. ನಿಮ್ಮ ಮೇಲೆ ಅಭಿಮಾನ ತೋರಿದ್ದು ಗೊಂಬೆ ಮೂಲಕ ನಾನೇ, ಗೊಂಬೆ ಅಲ್ಲ. ಮಾರನೇ ದಿನ ಅದೇ ಗೊಂಬೆ ಮತ್ತು ಕಾಣಿಸಿ ಅವರಿಗೆ ಮಾರ್ಕೆಟ್ ಅಲ್ಲಿ, ಚೆನ್ನಾಗಿದ್ಯಾ ಅಂದ್ರೆ ಹಿಂದೆ ಮಾಡಿದಂತೆ ಅಭಿಮಾನ ಮಾಡ್ತಾರಾ? ಇಲ್ಲಲ್ಲ, ಅದೊಂದು ಗೊಂಬೆ ಅಂತ ಗೊತ್ತಾದ ಕೂಡಲೇ ಸ್ವಲ್ಪ ಹೀಗೆ ನೋಡಿ ಹೊರಟೋಗ್ತಾರೆ. ಹೌದಾ? ಇಲ್ಲೂ ಅಷ್ಟೇ, ದಿನಾಗ್ಲೂ ಇವರೇ ಅಭಿಮಾನ ಪಡ್ತಾರೆ, ಅವರೇ ಬೈತಾರೆ ಅಂತ ಈ ತಲೆಯಲ್ಲಿದ್ದಾಗ ಇವ್ರ ಮೇಲೆ ಸಿಟ್ಟು, ಅವ್ರ ಮೇಲೆ ಅಭಿಮಾನ ಇವೆಲ್ಲ ಬರ್ತಾ ಇದೆ. ಒಳಗಿದ್ದ ಭಗವಂತನೇ ಅವರವರ ಕರ್ಮಾನುಸಾರ ಬಯಸ್ತಾನೆ, ನಗಸ್ತಾನೆ. ಈ ಗೊಂಬೆಗಳ ಅಧೀನವಿಲ್ಲ, ಅವನು ಹೇಗೆ ಹೇಳಿದ್ರೆ ಹಾಗೆ ಆಡುತ್ತೆ ಅಂತ ನಮ್ಮ ತಲೆಯಲ್ಲಿ ಕಂಟಿನ್ಯೂಸ್ ಆಗಿ ಹೊಡಿತಾ ಇದ್ರೆ ಯಾರೇನು ಮಾಡಿದ್ರು ಕೂಡ ಸ್ವಾಮಿ ನೀನ್ ಆಡಿಸ್ತಾ ಇದೆಯೋ. ನಿಮಗೆ ಯಾರಾದರೂ ಒಂದು ಗೊಂಬೆ ತಂದುಕೊಟ್ರೆ ಗಿಫ್ಟ್ ಆಗಿ, ಒಂದು ಕೀ ಕೊಟ್ರೆ ನಗುತ್ತೆ ಎಲ್ಲ ಮಾಡುತ್ತೆ, ಇನ್ನೊಂದು ಕಡೆ ಕೀ ಕೊಟ್ರೆ ಬೈಯುತ್ತೆ ಅಂದುಕೊಳ್ಳಿ. ಅವ್ರಿಗೆ ಕೀ ಕೊಟ್ರೆ, ಈ ಕೊಟ್ಟು ಕೂಡ ಬೈಲಿಕ್ಕೆ ಶುರು ಆಯಿತು, ಫೂಲ್ ಇಡಿಯಟ್ ಅಂತ ಬೈತಾ ಇದೆ, ಸಿಟ್ಟು ಬರುತ್ತಾ ನಿಮ್ಗೆ? ನಗ್ತೀರಾ? ನೋಡಿ ಎಷ್ಟು ಜನ ಬೈಯುತ್ತೆ ಅಂತ ಅಲ್ಲ. ಅದೇ ತರ ಸುತ್ತಿದ್ದವ್ರು ನೋಡಿದಾಗ, ಅವರು ಬೈಯೋದು ನೋಡಿದಾಗ, ಸ್ವಾಮಿ ಎಷ್ಟು ಜನ ಬೈಸ್ತದೆ ಬೈಯುತ್ತದೆ. ಮತ್ತು ಒಳಗಿದ್ದವನಿಗೆ ಅಪ್ಲಿಕೇಶನ್ ಹಾಕಿ ಟ್ರಯಲ್ ಹಾಕಿ ನೋಡಿ, ನನ್ನ ಒಳಗಿದ್ದವನೇ ಅಲ್ಲಿ ಕೂತಿದ್ದಾನೆ. ಎಸ್ ಇಟ್ ಈಸ್, ಇಟ್ ಈಸ್ ಸೋ. ನೀನೇ ಕುಣಿಸೋದಾದ್ರೆ ಈ ಗೊಂಬೆ ಮೂಲಕ ಇವ ಬಯಸ್ತಾ ಇದೆಯಲ್ಲಪ್ಪ, ನೀನೇ ಅವನ್ಸರಿ ನಮಸ್ಕಾರ ಮಾಡಿಸು ಅಂತ ಹೇಳಿ ಒಳಗಿದ್ದ ಸ್ವಾಮಿಯನ್ನು ಚಿಂತನೆ ಮಾಡಿ ಶುರು ಮಾಡಿ. ಮಮ ಸ್ವಾಮಿ ಹರಿಹರ ನಿತ್ಯಂ ಸರ್ವಸ್ವ ಪತಿರೇವಚ ಅಪ್ಲಿಕೇಶನ್ ಶುರು ಮಾಡಿ. ಅಂದ್ರೆ ಅಲ್ಲಿ ದೇವರು ಕೇಳುತ್ತಾನೆ, ಹಾಗಾದ್ರೆ ಈ ಗೊಂಬೆ ನಿನಗೆ ಕ್ಲೋಸ್ ಆಗಿರಬೇಕು ಅಂತನ? ಇಲ್ಲ, ನನಗದು ಬೇಕಾಗಿಲ್ಲ. ಇದೊಂದು ಗೊಂಬೆ, ನೀನೇ ಅದನ್ನು ಕುಣಿಸ್ತಾ ಇದ್ದೀಯಮ್ಮ, ಕನ್ಫರ್ಮೇಶನ್ ನನಗೆ ಬೇಕು. ನಿನಗೆ ಅಪ್ಲಿಕೇಶನ್ ಹಾಕಿದರೆ ಈ ಗೊಂಬೆ ನನಗೆ ತಕ್ಕಂತೆ ಕುಣಿಯುತ್ತೆ ಅಂತ ಗೊತ್ತಾಗಬೇಕು. ಅದಕ್ಕೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಯಾರಾದರೂ ಬೈತಾರೋ ಅವರೇ ಇಮ್ಮಿಡಿಯೇಟ್ ಆಗಿ ನಿಮ್ಮನ್ನು ನೋಡಿ ಅಭಿಮಾನ ಪಡ್ಲಿಕ್ಕೆ ಶುರು ಮಾಡಿದ್ರ, ಇಮ್ಮಿಡಿಯೇಟ್ ಆಗಿ ಎಸ್ ಒಳಗೆ ಆಕ್ಟಿವೇಟ್ ಆಗ್ತಾ ಇದೆ. ಅವಾಗ ಏನಾಗುತ್ತೆ, ಆ ಗೊಂಬೆ ಮೇಲೆ ಆ ಗೊಂಬೆ ಮಾಡಿದ ನಮಸ್ಕಾರಕ್ಕೆ ನಮಗೇನು ಹಿಗ್ಗೋದಿರಲ್ಲ, ಬೈದರು ಕುಗ್ಗೋದಿರಲ್ಲ. ಕೇವಲ ನಿಮ್ಮ ದೃಷ್ಟಿ ಈ ಗೊಂಬೆಗಳನ್ನು ಆಡಿಸುವ ದೇವರಲ್ಲೇ ಹೋಗ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ಟೆಂಪರೇಚರ್ ಕಡಿಮೆ ಆಗ್ತದೆ. ದಿನಾಗೂ ನಮಗೆ ಬರುವ ದುಃಖಗಳಲ್ಲಿ 90% ದುಃಖ ಈ ವ್ಯಕ್ತಿಗಳು ಸುಖ ಕೊಡ್ತಾರೆ, ವ್ಯಕ್ತಿಗಳೇ ದುಃಖ ಕೊಡ್ತಾರೆ ಎಂಬ ಕಾನ್ಸೆಪ್ಟ್ ಇಂದ ಬರ್ತಾ ಇದೆ. ಹೌದೋ ಅಲ್ವಾ? ಬೆಳಿಗ್ಗೆದ್ದ ಕೂಡ ಅದು ಗಂಡ ಆಗಿರಬಹುದು, ಹೆಂಡತಿ ಆಗಿರಬಹುದು, ಯಾರೇ ಆಗ್ಬೋದು, ನಾವು ಎಕ್ಸ್ಪೆಕ್ಟ್ ಮಾಡೋದೇನು, ಇವ್ರು ನಗ್ತಾ ಇರಬೇಕು, ನಮ್ ಜೊತೆ ಚೆನ್ನಾಗಿರಬೇಕು ಅಂತ ಬೆಳಿಗ್ಗೆದ್ದ ಕೂಡಲೇ ಶುರುವಾಗುತ್ತೆ. ಅವರ ಬೆಳಿಗ್ಗೆದ್ದ ಕೂಡಲೇ ಯಾವುದೋ ಒಂದು ಚಿಕ್ಕದಕ್ಕೆ ಫಟ್ ಅಂತ ರಿವರ್ಸ್ ಆಗಿರುತ್ತಾರೆ. ಹೌದಾ? ಜಗಳ ಆರಂಪು ರಗಡೆ ಇರುತ್ತೆ. ಅವಾಗ ದಿನ ಎಲ್ಲ ಮೂಡ್ ಕೆಟ್ಟ ಹೋಗಿ ಎಲ್ಲ ಆಗಿ ಇದ್ಯಾವುದೂ ಇರಲ್ಲ. ಬೆಳಿಗ್ಗೆ ಎದ್ದು ಕೂಡ ಪ್ರಶಾಂತವಾಗಿರುತ್ತೇವೆ. ಅವರು ಯಾವುದೇ ಕಂಡೀಷನ್ ಅಲ್ಲಿ ಇರಲಿ, ಯಾವುದೇ ರೀತಿಯಲ್ಲಿ ಇರಲಿ, ಸ್ವಾಮಿ ನಿನ್ ಸಂಕಲ್ಪ, ಇವ್ರನ್ನ ಇವತ್ತು ಹೀಗಿಟ್ಟಿದ್ಯಾ, ನಿನ್ನ ಇಚ್ಛ. ಅವರು ಏನಾದರೂ ಅಂತ ಇದ್ರ, ಆ ಮಾತುಗಳಲ್ಲಿ ಭಗವಂತನ ಚಿಂತನೆ ಬಂತ, ಇವೆಲ್ಲ ನಿನ್ನ ಮಂತ್ರ ಹೇಳ್ತಾರೆ. ವಂದನ ನಿಂದೆಯು ಹರಿಯ ಸ್ತೋತ್ರವೆಂದೆನ್ನಿ, ಸ್ವಾಮಿ ನಿನ್ನ ಸ್ತೋತ್ರ. ಇದು ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಕೇಳಿಬಿಟ್ರೆ ಅರ್ಥ ಆಗಲ್ಲ. ಒಬ್ಬರೇ ಇದ್ದಾಗ ಅಪ್ಲೈ ಮಾಡ್ತಾ ಬನ್ನಿ, ಅಷ್ಟು ಚೆನ್ನಾಗಿರುತ್ತೆ. ಒಬ್ಬರು ನನಗೆ ಫೋನ್ ಮಾಡಿದ್ರು, ಇದು ತುಂಬಾ ಸಲ ಹೇಳುತ್ತೇನೆ ನಾನು ಪ್ರವಚನಗಳಲ್ಲಿ. ಒಬ್ಬರಂದ್ರು, ಇದು ತುಂಬಾ ಸಲ ಹೇಳ್ತಾ ಇರ್ತೀರಲ್ಲ, ಈ ಎಕ್ಸಾಂಪಲ್ಸ್ ತುಂಬಾ ಸಲ ಬರ್ತಾ ಇರುತ್ತೆ, ವಿಷಯಗಳು ತುಂಬಾ ಸಲ ಬರ್ತಾ ಇರುತ್ತೆ, ಯಾಕೆ ಅಂದ್ರು. ಏನು ಉತ್ತರ ಕೊಡಬೇಕು? ನಾನಂದೆ, ನನಗನುಭವಕ್ಕೆ ಬರಬೇಕಾದ್ದರಿಂದ ತುಂಬಾ ಸಲ ಹೇಳ್ತಾ ಇರ್ತೀನಿ ಅದನ್ನ. ಮತ್ತೆ ನನಗನುಭವಕ್ಕೆ ಬರಬೇಕಲ್ಲ, ನಿಮ್ಮುಂದೆ ನಾನು ನಾಟಕ ಆಡಿ ಹೋದ್ರೆ ವಾಟ್ ಇಸ್ ದ ಫನ್ ಆಫ್ ಡೂಯಿಂಗ್ ದಿಸ್ ಅಲ್ವೇ? ಆದ್ದರಿಂದ ನನಗನುಭವಕ್ಕೆ ಬರಬೇಕಾದ್ರೆ ತುಂಬಾ ಸಲ ಹೇಳಬೇಕು.
ಅಷ್ಟೇ ಅಲ್ಲದೆ ವಿಶೇಷ ಏನು ಅಂದರೆ ಅನುಷ್ಠಾನಕ್ಕಿಡಬೇಕೆಂಬ ಹಂಬಲ ಬಂದರೆ ಒಬ್ಬರೇ ಇದನ್ನು ಚಿಂತನೆ ಮಾಡ್ತಾ ಬರ್ತೇವೆ, ಒಬ್ಬರೇ ಚಿಂತನೆ ಮಾಡ್ತಾ ಬರ್ತೇವೆ. ಆ ಒಬ್ಬರೇ ಚಿಂತನೆ ಮಾಡಿದಾಗ ಬರುವ ಸುಖ ಇರುತ್ತಲ್ಲ, ಅದು ಎಷ್ಟು ಜನ ಸಿಕ್ಕರೂ ಬರಲ್ಲ, ಏನು ಮಾಡಿದರೂ ಬರಲ್ಲ. ಅದನ್ನೇ ಹೇಳ್ತಾರೆ, ಆರಾರ ಸ್ವಭಾವ ಹರಿಯ ಅಧೀನವೆನ್ನು. ಇನ್ನು ಹೇಳ್ತಾರೆ, ಆರಾರು ಆರಾರು ಆವಾವ ಜನುಮದಲ್ಲಿ ಆರಾಧನೆ ಮಾಡಿದ್ದು ಸಮರ್ಪಣೆಗೈಯೇ. ದೊಡ್ಡ ಹೆಜ್ಜೆ ಹಾಕಿಸ್ತಾ ಇದ್ದಾರೆ, ತುಂಬಾ ದೊಡ್ಡ ಹೆಜ್ಜೆ ಹಾಕಿಸ್ತಾ ಇದ್ದಾರೆ. ಇದರ ಅರ್ಥ ಈಗ ಭಗವಂತನ ಚಿಂತನ, ಭಗವಂತನ ಪೂಜಾ ಮಾಡಬೇಕು ನಾವು. ಹೌದಾ? ಹೇಗ್ ಮಾಡಬೇಕು? ನಿನ್ನೆ ಒಂದು ಹೇಳಿದ್ದೆ, ಏನಾದ್ರೂ ಮಾಡಿದ್ರ ಮನೆಗೆ ಹೋದ್ಕೊಳ್ಳೆ ಇಲ್ಲ, ಎಲ್ಲ ಮರ್ತು ಹೋದ್ರ? ಏನ್ ಮಾಡಿದ್ರಿ? ಏನ್ ಮಾಡಿದ್ರಿ? ಎಲ್ಲಿರೋ ಭಗವಂತನಿಗೆ? ಅಲ್ಲ, ನಮ್ಮೊಳಗಿರೋ ಭಗವಂತನಿಗೆ ಇದು ಭೋಜನ ಅಂತ ಮಾಡಿದ್ರಲ್ಲ, ಸ್ವಾರ್ಥಕ ಆಯ್ತು ಪ್ರವಚನ. ಹೌದಲ್ಲ, ಇರಲಿ, ಯಾಕಂದ್ರೆ ಸದ್ಯಕ್ಕೆ ಅಲ್ಲೇ ಮಾಡಿ. ಒಟ್ಟಾರೆ ಒಂದು ಕಾನ್ಸೆಪ್ಟ್ ನೋಡಮ್ಮ, ನೀನು ಆಫೀಸಲ್ಲಿ ನೀನು ಕೂತು ಮಾಡಿದ್ರು ನಾನದನ್ನ ಹಾಗೆ ಪ್ರೋತ್ಸಾಹ ಮಾಡ್ತಿಲ್ಲ. ಆದರೆ ನೀನ್ ಸುತ್ತು ಇದು ತಿಂದವನು ಅವನೇ ಅಲ್ವೋ, ಅವನಿಲ್ವೋ ಅಲ್ಲಿ ಇದ್ದಾನ ಇಲ್ವೋ ಅಂತ ತಗೊಂಡ ಇಲ್ವೋ, ಅವನಿಗೆ ದೋಷ ಇಲ್ಲ. ಬೆಂಕಿಯಲ್ಲಿ ಗಂಧದ ಕೊರಡು ಹಾಕಿದ್ರು ಸುಡತ್ತೆ, ಈರುಳ್ಳಿ ಹಾಕಿದ್ರು ಸುಡತ್ತೆ, ಅಗ್ನಿಗೆ ದೋಷ ಏನು? ಹಾಕಿದವರಿಗೆ ದೋಷ. ಏನು ನಾವು ಹಾಕ್ತೇವೆ ಆ ವಾಸನೆ ನಮಗೆ ಬಡಿಯುತ್ತೆ, ಅಗ್ನಿಗಲ್ಲ. ಹೌದಲ್ವಾ? ಅದಕ್ಕೆ ನೀವೊಂದು ಸಣ್ಣ ರಿಪೇರ್ ಮಾಡಿ, ಸಣ್ಣ ರಿಪೇರ್ ಮಾಡಿದ್ರೆ ಒಳ್ಳೇದು. ಏನು ಇವಾಗ ಆಫೀಸಲ್ಲಿ ತಗೊಳ್ತೀಯಲ್ಲ, ಮನೆಯನ್ನು ತಗೊಂಡು ಹೋಗಿದ್ರೆ ತಿಂತೀಯ ಅಥವಾ ಅಲ್ಲಿ ತಿಂತೀಯ? ಅಲ್ಲಿದ್ದು ತಿಂತಾ ಇರ್ತೀಯ. ಸರಿ, ಸ್ವಲ್ಪ ರಿಪೇರ್ ಮಾಡಿ, ಸ್ವಲ್ಪ ರಿಪೇರ್ ಮಾಡಿ. ಈಗ ಈ ತಿನ್ನೋದು ಯಾರಿಗೆ ಕೊಡ್ತಾ ಇರೋದು? ದೇವರಿಗಲ್ಲ. ದೇವರಿಗೆ ಕೊಡೋದು ಹೇಗಿರ್ಬೇಕು? ಶುದ್ಧವಾಗಿರ್ಬೇಕು. ಮತ್ತೆ ಹೊರಗಿಂದಿರುತ್ತಲ್ಲ, ನಾನು ಹೊರಗಿಂದರ ಮೇಲೆ ದ್ವೇಷ ಇಲ್ಲ, ಅದು ಹೇಗಿರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಕೊಡ್ಲ. ನಾನು ಜಾಬ್ ಮಾಡಿದವ ಅಲ್ಲ, ಯಾಕಂದ್ರೆ ಪ್ರವಚನ ಅನುಷ್ಠಾನಕ್ಕೆ ಬರಬೇಕಲ್ಲ. ಅದಕ್ಕೆ ನಾನು ಚಿಕ್ಕ ಹುಡುಗ ಇದ್ದಾಗ ಹೋಟ್ಲಿಗೆ ಹೋಗಿದ್ದೆ, ಹೋಟ್ಲಿಗೆ ಹೋದಾಗ ಒಬ್ಬ ಕುಣಿತ ಇದ್ದ. ನಂಗೆ ಅರ್ಥ ಆಗ್ಲಿಲ್ಲ, ನೋಡದೆ 15 ನಿಮಿಷ ಆಯಿತು ಕುಣಿತ, ದೂರದಿಂದ ಕುಣಿದವ ಕಾಣಿಸ್ತಾ ಇದೆ. ನಮ್ಗೆ ಗೊತ್ತಿದ್ದವರೆ ಉಡುಪಿ ಅವರು, ಆ ಹೋಟೆಲ್ ಮಾಲೀಕರಲ್ಲ, ತುಂಬಾ ಕ್ಲೋಸ್ ನಮಗೆ. ನಾನು ಅಡಿಗೆ ಮನೆಯಲ್ಲೇ ಹೋದೆ, ಯಾಕೆ ಇವ ಕುಣಿತಾ ಇದ್ದಾನೆ? ದೊಡ್ಡವ, ಚಿಕ್ಕ ಹುಡುಗರಲ್ಲ, ಏನು ಕಾಲು ಒಂದೇ ಹಾಕೊಂಡಿದ್ದ. ನೋಡಿದರೆ ಕಾಲಿಗೆ ಕವರ್ ಕಟ್ಟಿಕೊಂಡು ಹಿಟ್ಟು ಕಲಿಸ್ತಾ ಇದ್ದಾನೆ. ಹೌದು, ಇಷ್ಟು ಜನಕ್ಕೆ ಚಪಾತಿ ಹಿಟ್ಟು ಕಳಿಸ್ಬೇಕು, ಗೋಧಿ ಹಿಟ್ಟು ಅಂದ್ರೆ ಕೈ ಬಿದೋಗ್ತದೆ, ಅದಕ್ಕೆ ಕಾಲಿಂದ ಕಳಿಸ್ತಾ ಇದ್ದಾನೆ. ಆ ನೋಡ್ತಾ ಹೋದೆ, ಜಸ್ಟ್ ಹೋದಾಗ ಅಲ್ಲಿ ಏನೋ ದೋಸೆ ಹಾಕ್ತಾ ಇರ್ತಾನಲ್ಲ, ಮತ್ತ ಅವನು ಎಸಿಯಲ್ಲಿ ಕೂತ್ ಹಾಕ್ತಾನ ಇಲ್ಲಲ್ಲ, ದೋಸೆ ಹಂಚಿನ ಮುಂದೆ ಹಾಕ್ತಾನೆ, ಒಂದ ಎರಡ ದೊಡ್ಡದ ಹಾಕ್ತಿರ್ತಾನೆ. ಅವನಿಗೆ ಬಿಸಿ ಆಗಲ್ವ? ಬಿಸಿ ಆದಾಗ ಬೆವರು ಬರಲ್ವ? ಎಲ್ಲಿ ಬಿಡಬೇಕದ? ಅಲ್ವೇ, ಬೇಕಾದ್ರೆ ನೀವೇ ನೋಡಿ, ಹೋಗಿ ನೀವೇ ನೋಡಿ. ಇನ್ನ ಆದ್ರೂ ನಂಗಿನ ವೈರಾಗ್ಯ ಬಂದಿದ್ದಿಲ್ಲ. ಚಿಕ್ಕ ಹುಡುಗ ನೋಡಿದ್ರು ಸರಿ ಏನು ಮಾಡ್ತಾರೆ ಅಂತ. ಆದ ಮೇಲೆ ಇನ್ನೊಂದು ಕಡೆ ನೋಡಿದೆ, ಹೋದ್ರೆ ದೊಡ್ಡ ಟಬ್, ಅದರಲ್ಲಿ ನೀರು, ಅದರಲ್ಲಿ ಎಲ್ಲ ಈ ಕಪ್ಪುಗಳೆಲ್ಲ ತುಳಿತಾ ಇದ್ದಾರೆ. ಯಾರ್ಯಾರು ಕುಡಿದ ಕಪ್ಪುಗಳೆಲ್ಲ ಅದರಲ್ಲಿ ತೊಳೆಯುತ್ತಾರೆ. ಆ ನೀರೇನಾಯ್ತು? ಎಲ್ಲಾರ ಎಂಜಲು ಅದರಲ್ಲೇ ಇದೆ, ಅದರಲ್ಲೇ ಮುಳುಗಿಸ್ತಾರೆ, ತೆಗೀತಾರೆ.
ನಾನು ನೋಡ್ತಾ ಜಸ್ಟ್ ಐ ವಾಸ್ ಅಬ್ಸರ್ವಿಂಗ್ ಎವ್ರಿಥಿಂಗ್. ಆದ ಮೇಲೆ ಕೆಲವರು ಮುಂದಿಂದ ಬಂದು ಟೇಬಲ್ ಮೇಲೆ ಕೂತು ತಿನ್ನೋರು ಕುಡಿಯೋರು, ಕೆಲವರು ಹೊರಗಿಂದ ಬಂದು ತಗೊಳ್ಳೋರು ಇರ್ತಾರೆ. ಯಾರು ಗೊತ್ತಾ, ಅವತ್ತು ನೋಡಿ ನಾನು ಈ ಮೈ ಎಲ್ಲ ತೊನ್ನು ಬಂದು ಕುಷ್ಠ ರೋಗಿಗಳಿರ್ತಾರಲ್ಲ ಅವರಿಗೆ ಪಾಪ ಹೋಟ್ಲು ಅವ್ರು ಬಿಡ್ತಾರ, ಅವ್ರಿಗೂ ಕೊಡ್ತಾರಲ್ಲ, ಅವ್ರು ಹಿಂದಿನಿಂದ ಬರ್ತಾರೆ, ಮುಂದಿನಿಂದ ಬರಬೇಡಿ ಅಂತಾರೆ. ಹಿಂದಿನಿಂದ ಬಂದ ಮೇಲೆ ಅವರು ಕುಡಿದ ಕಪ್ಪು ಅವ್ರನ್ನೇ ತೊಳಿ ಅಂತ ಹೇಳಲ್ಲ, ದುಡ್ಡು ಕೊಡ್ತಾನಲ್ವಾ, ಆದ್ದರಿಂದ ಅದೂ ತಂದು ಅದರಲ್ಲೇ ತೊಳೆಯುತ್ತಾರೆ. ಅದೇ ಕಪ್ಪಲ್ಲಿ ಕೊಡ್ತಿದ್ದಾರೆ ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ. ಅವತ್ತಿಂದ ನಾನು ಹೊರಗೆ ಹೋಗುವುದು ಬಿಟ್ಟೆ. ಯಾಕೆ, ಅದು ಹೈಜೀನಿಕ ಅಲ್ಲಲ್ಲ, ಅದಕ್ಕೇನ್ ಮಾಡೋಣ, ಮತ್ತೆ ಹೊರಗೆ ಹೋಗಿ ತಿಂಡಿ ತಿನ್ಬೇಕಲ್ಲ. ಅವಾಗಿಂದ ನಾನು ಹೋಗ್ತಾ ಇದ್ದೆ, ಹೋದಾಗ ನನ್ನ ಬಾಕ್ಸ್ ಅಲ್ಲಿ ಏನಿರ್ತಾ ಇತ್ತು ಅಂದ್ರೆ ಫ್ರೂಟ್ಸ್. ನೀವು ತಿನ್ನೋ ಆ ಪಿಜ್ಜಾ ನಾನಾ ಬರ್ಗರು ಏನೇನಿರುತ್ತಲ್ಲ ಅದಕ್ಕಿಂತ ಕೋಟಿ ಪಟ್ಟು ಶಕ್ತಿ ಕೊಡೋದು ಡ್ರೈ ಫ್ರೂಟ್ಸ್. ಡ್ರೈ ಫ್ರೂಟ್ಸ್ ನಿಜವಾಗಿ ನಾನು ಒಂದ್ಸಲ ಅಲ್ಲಿ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೆ, ಹೋಗ್ತಾ ಇದ್ರೆ ಈ ಪಂಜಾಬಿಗಳು ಬರ್ತಾ ಇದ್ರು, ಪಂಜಾಬಿ ಬ್ರಾಹ್ಮಣರು ಎಲ್ಲ ಸುತ್ತಿದ್ರು, ನೋಡಿದ್ರೆ ಎಲ್ಲರೂ ಡ್ರೈ ಫ್ರೂಟ್ಸ್ ತೆಗೆದು ತಿಂತಾ ಇದ್ದಾರೆ. ನಾನ್ ಕೇಳಿದೆ ಊಟ ಮಾಡಲ್ವಾ ಇದು ಅಂದ್ರೆ, ಆಜ್ ಏಕಾದಶಿ ಹೇ ಹಮ್ ನಹಿ ಖಾತೆ ಕುಚ್ ನಹಿ ಖಾತೆ ಡ್ರೈ ಫ್ರೂಟ್ಸ್ ಖಾತೆ. ಇವರಿಗೆ ಬುದ್ಧಿ ಇಲ್ಲ, ನಮಗಿಲ್ಲಲ್ಲ ಬುದ್ಧಿ, ಹೌದಲ್ವಾ, ಎಷ್ಟು ಚೆನ್ನಾಗಿರುತ್ತಮ್ಮ. ಡ್ರೈ ಫ್ರೂಟ್ಸ್ ತಗೊಂಡವು, ಅವಲಕ್ಕಿ ತಗೊಂಡು ತಗೊಂಡು ಹೋದ್ರೆ ಕೊಟ್ಟದ್ದು ದೇವರಿಗೆ ಕೊಟ್ಟರು, ನೀ ಅಲ್ಲಿ ಕೊಟ್ಟರು ಕೂಡ ನಿನ್ ಖುಷಿ ಇರುತ್ತಾ, ಜಸ್ಟ್ ದೇವರ ಕೊಡ್ಲಿಕ್ಕೆ ಜಸ್ಟ್ ಇದು ಸ್ವೀಟ್ ಫಾರ್ ಗಿವಿಂಗ್, ಆರೋಗ್ಯನೂ ಉಳಿಯುತ್ತೆ ದೇವರು ಖುಷಿ ಆಯ್ತು ಹೌದಾ. ಇಷ್ಟು ಇದನ್ನ ಹೇಳ್ತಾರೆ ಆರಾರು ಆರಾರು ಆವಾವ ಜನುಮದಲ್ಲಿ ಆರಾಧನೆ ಮಾಡಿದ್ದು ಸಮರ್ಪಣೆಗೈದು. ಸರಿಯಪ್ಪ, ಎಲ್ಲಿಗೆ ಬಂತು, ಏನ್ ಮಾಡಿದ್ದೀರಾ ಅಂತ ಹೇಳಿದ್ನಲ್ಲ, ನಿನ್ನೆ ಊಟ ಮಾಡಿದ ಕಾಲಕ್ಕೆ ಕೃಷ್ಣ ನಿನಗರ್ಪಿತ ಅಂತ ಮಾಡಿದ್ರು ಹೌದಾ, ಏನೋ ಖುಷಿ ಆಯ್ತಾ, ಆಗುತ್ತಲ್ಲ, ಒಂದು ಒಳ್ಳೆ ಕೆಲಸ ಮಾಡಿದೆ. ಅವಾಗ ಖುಷಿ ಜೊತೆಗೆ ದುಃಖ ಆಯ್ತ, ಒಂದಾಗ್ಬೇಕು. ಏನ್ ಗೊತ್ತಾ, ಎಷ್ಟು ದಿವಸ ಮಾಡಿಲ್ಲಲ್ಲ ಆಗತ್ತಲ್ಲ, ಕಳ್ಕೊಂಡ್ರೆ ಎಂದು ಬರುತ್ತಲ್ಲ, ಅದಕ್ಕೇನಾದ್ರೂ ರೆಮಿಡಿ ಇದೆಯಾ ಇಲ್ವಾ. ಇನ್ನು ಮುಂದೆ ಮಾಡೋಣ, ಹೋದದ್ದಲ್ಲ. ಎಷ್ಟು ವರ್ಷ ನಿಮ್ಗೆ? ಹೌದಲ್ಲ, ಮತ್ತೆ 50 ವರ್ಷ ವೇಸ್ಟ್ ಆಯ್ತಲ್ಲ, ಇಷ್ಟು ಏನು 30 ಎರಡು ಪದ ಊಟ ಮಾಡಿದ್ದಾಯ್ತು, ಮತ್ತೆ ಅಷ್ಟು ಊಟ ಮಾಡಿದ್ದಲ್ಲ, ಕೃಷ್ಣಾರ್ಪಣ ಬಿಟ್ಟಿಲ್ಲಲ್ಲ. ಅವಾಗ ಹೇಳ್ತಾರೆ ಮರಳಿ ಜ್ಞಾನೋತ್ತರದಿ ತನಗರ್ಪಿಸಲು ಕೈಗೊಂಡು ಮನ್ನಿಸುವ. ಭಗವಂತ ಎಷ್ಟು ಅನುಗ್ರಹ ಮಾಡುತ್ತಾನೆಂದ್ರೆ ಈಗ ಬುದ್ಧಿ ಬಂತಯ್ಯ ನನಗೆ, ಈಗ ಬುದ್ಧಿ ಬಂತು. ಆದ್ರೆ ಒಂದು ಫ್ಯಾಕ್ಟ್ ಅಂತ ಸತ್ಯ ಏನದು, ನಾನು ಅವಾಗ ನನಗೆ ಗೊತ್ತಿಲ್ಲದೆ ಊಟ ಮಾಡಿದ್ರು ನನ್ನ ಆಕಾರದಲ್ಲಿದ್ದು ತಿಂದದ್ದು ನೀನೇ ಅಲ್ವಾ, ತಿಂದೆಯೋ ಇಲ್ವೋ, ತಿಂದೆ ಅಂದ. ಮತ್ತೆ ಈಗ ನಾನು ಬುದ್ಧಿ ಬಂದಿದೆ, ಆಗ ನಾನು ಉಂಡದ್ದೆಲ್ಲ ನಿನ್ನ ಭೋಜನ ಅಂತ ಈಗ ಅರ್ಪಣೆ ಮಾಡಿದರೆ ತಗೊಳ್ತೀಯ, ಕೊಡು ಅಂದ ಭಗವಂತ. ಈಗಾದ್ರೂ ಕೊಡ್ತಿದ್ಯಲ್ಲ, ನನಗೆ ಬೇಕಾಗಿದ್ದು ನಿನ್ನ ತಲೆಯಲ್ಲಿ ಕಾನ್ಸೆಪ್ಟ್ ಬರೋದು, ನನ್ನ ಕಡೆ ಕಾನ್ಸಂಟ್ರೇಷನ್ ಬರೋದೇ ನನಗೆ ಬೇಕಯ್ಯ. ಅದಕ್ಕೆ ಸಂಕಲ್ಪ ಏನು ಸ್ವಾಮಿ, ನಾನು ಹುಟ್ಟಿದಾಗ್ಲಿಂದ ತಾಯಿಯ ಒಂದೊಂದು ತೊಟ್ಟು ಹಾಲು ಕುಡದದ್ದು ಮೊದಲುಕೊಂಡು ಈವರೆಗೂ ಏನೇನು ಉಂಡೆ ಅದೆಲ್ಲ ನಿನ್ನ ಭೋಜನ ಹರಿಯೇ. ಮಾಡ್ಬೋದಾ, ಮಾಡಿದ್ರೆ ಭಗವಂತ ಸ್ವೀಕಾರ ಮಾಡಿ ಚೆಕ್ ಕೊಡ್ತಾನಂತೆ, ಎಸ್ ಸ್ಯಾಂಕ್ಷನ್ ಅಂತ. ಮತ್ತೆ ಯಾರೀ ಕೊಡ್ತಾರೆ ಇಷ್ಟು ಫೆಸಿಲಿಟಿ, ಮತ್ತೆ ಚೆನ್ನಾಗಿರುತ್ತಲ್ವಾ. ಅವಾಗ ಇನ್ನಷ್ಟು ಆಸೆ ಬರುತ್ತೆ, ಹೌದಾ, ನಾಳಿಂದ ಬರುತ್ತೋ ಇಲ್ಲೋ ಈ ಅನುಸಂಧಾನ. ಬಂದ್ರೆ ಒಳ್ಳೇದು, ಮರ್ತೋದ್ರೆ
ಆ ಟೈಮ್ಗೆ ಯಾವ್ದೊಂದು ಫೋನು ಇನ್ನೊಂದು ಮತ್ತೊಂದು ಯಾವ್ದು ಅವಾಗೇ ಬರುತ್ತೆ. ನಾವು ಒಳ್ಳೆ ಕೆಲಸ ಅಂದುಕೊಳ್ದಂಗಿದ್ರೆ ಯಾರು ಮಾತಾಡ್ಸಲ್ಲ. ಯಾವ್ದು ಒಳ್ಳೇದಿದ್ರೆ ಅವಾಗೇ ಸಾವಿರ ಫೋನ್ ಬರುತ್ತೆ, ಸಾವಿರ ಜನ ಬರ್ತಾರೆ, ಅವಾಗೇ ಪ್ರತ್ಯಕ್ಷ ಆಗ್ತಾರೆ, ಎಲ್ಲ ಆಗ್ತಾರೆ. ಮರ್ತು ಹೋದ್ವಿ, ಅವಾಗೇನ್ ಮಾಡೋಣ? ಅದಕ್ಕಂದ್ರು ಈಗೇ ಕೃಷ್ಣಾರ್ಪಣೆ ಬಿಟ್ರೆ ನಾನು ಸಾಯೋ ಪರ್ಯಂತ ಯಾವಾಗ ಯಾವಾಗ ನನ್ನ ಬಾಯಲ್ಲಿ ಹೋಗುತ್ತೋ ಸುತ್ತಿದ್ದು ನೀನೇ ಸ್ವೀಕಾರ ಮಾಡ್ತೀಯಲ್ಲ, ನನಗೂ ಕೊಡ್ತೀಯಲ್ಲ, ಮತ್ತೆ ತಗೊಳ್ತೀಯೋ ಅದು. ಹೌದು, ಈಗ ಕೊಟ್ಬಿಡ್ಲ, ಅವಾಗಿಂದು ಇವಾಗೆ ಕೊಟ್ಬಿಡ್ಲ, ಕೊಡು ಅಂತಾನೆ ದೇವರು. ಯಾರು ಬೇಡ ಅಂದ್ರು ಅವಾಗ ಸಮರ್ಪಣೆ. ಸ್ವಾಮಿ, ನಾನು ಹುಟ್ಟಿದಾಗ್ಲಿಂದ ಸಾಯೋ ಪರ್ಯಂತ ಏನೇನು ಊಟ ಮಾಡಿದೆ ಅವೆಲ್ಲ ನಿನಗರ್ಪಿತ ಹರಿಯೇ. ಮಾಡ್ಬೋದೇನ್ರಿ? ದೊಡ್ಡವರು ಮಾಡಿದ್ದು ಯಾರೇ ದೊಡ್ಡವರು ಮೊದಲು ಮಾಡಿದ್ದು? ಬ್ರಹ್ಮದೇವರು ಶುರು ಮಾಡಿದ್ರಂತೆ ಇದನ್ನ. ಮತ್ತೆ ನಾವು ಮಾಡಬಾರ್ದೆ? ಅದಕ್ಕೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇನ್ನ ನಿನ್ನೆ ಎಲ್ಲ ಸ್ವಲ್ಪ ಲಿಸ್ಟ್ ಕೊಟ್ಟಿದ್ದೆ, ಏನೇನ್ ಕೊಟ್ಟಿದ್ದೆ? ಸ್ನಾನ, ಊಟ ಆದ್ಮೇಲೆ ಸ್ನಾನನ? ಸ್ನಾನ, ಸ್ನಾನ, ಊಟ, ಓಡಾಡೋದು. ಇನ್ನ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಗಂಗರೊಟ್ಟಿ ಪರಮಾತ್ಮ ನೆನೆಸ್ಕೊಂಡು ಅವ್ರಿಗೆ ಸಹಾಯ ಮಾಡೋದು ನಮ್ ಕರ್ತವ್ಯ ಅಂತ ತಿಳ್ಕೊಳ್ಬೇಕು. ಸರಿ, ಅದು ಮೈನ್ ಆಯ್ತು. ಇನ್ನ ದೇವರ ಪೂಜೆ ಮಾಡೋದು ಹೇಗೆ ಅಲ್ಲಿ ಹೇಳಿದ್ದೆ, ಹೌದಲ್ವೋ? ಹೇಳ ಮಾಡ್ತೀರಿ ಅಂದ್ರೆ ಹೇಳ್ತೇನೆ, ಸುಮ್ನೆ ಟೈಮ್ ವೇಸ್ಟ್ ಆಗ್ಬಾರ್ದು, ಯಾಕಂದ್ರೆ ಅವಾಗೇ ಟೈಮ್ ಆಗೋಗ್ಬಿಟ್ಟಿದೆ ಹೊರಡೋದು. ಅಲ್ಲ, ಬೇಕು ಅಂದ್ರೆ ಹೇಳ್ತೇನೆ. ಅಲ್ಲ, ಮಾಡ್ತೀವಿ ಅಂದ್ರೆ ಮಾತು ಕೊಡ್ಬೇಕು. ಹೇಳಿದ್ದನ್ನ ಮಾಡ್ತೀವಿ ಅಂದ್ರೆ ಮಾತು ಕೊಟ್ರೆ ನಾನು ಹೇಳ್ತೇನೆ. ಮಾತು ಕೊಟ್ರೆ ಅಧಿಕ ಮಾಸ, ಮಾಡದಿದ್ರೆ ಮಹಾಪಾಪ ಬರುತ್ತೆ ನಿಮಗೆ, ಮಾಡದಿದ್ರೆ ಮಹಾಪಾಪ ಬರುತ್ತೆ. ಸೊ ಡೈಲಿ ಮಾಡಬೇಕು. ಎಷ್ಟು ಕಾಲ ಮಾಡಬೇಕು? ಕಾಣ ಹೋಗೋ ಪರ್ಯಂತ ಮಾಡ್ತೀನಿ ಅಂತ ಮಾತು ಕೊಡಬೇಕು. ಕೊಡ್ತೀರಾ? ಸೈಲೆಂಟ್ ಆಗಿದ್ದಾರೆ ಅದು, ಎಲ್ಲಿ ಕೊಟ್ರೆ ಏನಾಗುತ್ತೋ ಅಂತ. ಹೌದು, ಹೇಳ್ತೇನೆ, ಡಿಟೇಲ್ಡ್ ಆಗಿ ಹೇಳ್ತೇನೆ. ಅರಣ್ಯಕಾಚಾರ್ಯರು ಸದಾ ಮಾಡಿದ ಚಿಂತನೆ ನಾವೆಲ್ಲ ಮಾಡ್ತಾ ಇದ್ರು, ತುಂಬಾ ಜನ ಮಾಡ್ತಿದ್ದಾರೆ, ನೀವು ಮಾಡಬಹುದಲ್ವಾ? ಬೆಳಿಗ್ಗೆ ಏಳ್ತೀರಾ, ಎದ್ದ ಕೂಡಲೇ ಮಾಡೋ ಕಾರ್ಯಕ್ರಮ ಏನು? ಟಾಯ್ಲೆಟ್ ಹೋಗ್ತಿರಲ್ಲಪ್ಪ, ಹೋಗ್ಲೇಬೇಕಲ್ಲ. ಅದೇನಾದ್ರೂ ಚಿಂತನೆ ಮಾಡಿದ್ರಲ್ಲಿ ಅಯ್ಯೋ. ಅದಕ್ಕಂದ್ರು ಈಗ ತಿರುಪತಿಯಿಂದ ನಿಮಗೆ ಫೋನ್ ಬಂತು, ಇಫ್ ಇಟ್ ಆಲ್. ಏನಂತ? ಶ್ರೀನಿವಾಸನ ಗರ್ಭಗುಡಿ ಸುತ್ತು ಅಲ್ಲೆಲ್ಲ ಕ್ಲೀನಿಂಗ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವು ಬರ್ತೀರಾ ಅಂದ್ರೆ ನೀವೇನಂತೀರಾ? ಇಮ್ಮಿಡಿಯೇಟ್ ಆಗಿ ಓಡ್ತೀರಾ? ಹೌದಾ? ಅಲ್ಲಿ ಹೋದ ಕೂಡಲೇ ಕೊರಕೆ ಕೊಟ್ರು ನಿಮ್ ಕೈಗೆ, ಆ ಬಳಿಯೋದ್ರಲ್ಲಿ ನಿಮ್ಗೆ ಎಷ್ಟೋ ಆನಂದ. ಹೌದಾ? ದೇವರ ಗುಡಿ ಶುದ್ಧ ಮಾಡ್ತಾ ಇದ್ದೀನಿ. ಅವಾಗಂದ್ರು ನಿತ್ಯ ಮಾಡೋದು ಅದೇ ಕೆಲಸ ಅಲ್ವ? ಯಾವುದು? ಈ ಶರೀರವೇ ದೇವರ. ದೇವರು ಎಲ್ಲಿದ್ರೆ ಅದು ಮಂದಿರ ತಾನೆ ಅಲ್ವಾ? ಅದಕ್ಕೇನು ಕಲಶ ಇಡಬೇಕಾ? ಇಲ್ಲಲ್ಲ, ಇದೇ ದೊಡ್ಡ ಮಂದಿರ. ಬೆಳಗ್ಗೆದ್ದ ಕೂಡಲೇ ಈ ತರ ಒಳಗಿನ ಕಸ ತೆಗೆದು ಹಾಕ್ತಾ ಇದ್ದೀರಿ ಹೊರಕ್ಕೆ, ಹೌದಲ್ವೋ? ಅದೇ ಚಿಂತನೆ ಮಾಡಿ. ಬೆಳಿಗ್ಗೆದ್ದ ಕೂಡಲೇ ಟಾಯ್ಲೆಟ್ ಹೋದಾಗ ಇದೇನ್ರಿ ಇವೆಲ್ಲ ಹೇಳ್ತೀರಾ? ಹೌದು, ನಾವು ಮೇನ್ ಪಾಯಿಂಟ್ ಅಲ್ಲೇ ಬಿಡ್ತೀವಿ, ಅಲ್ಲೇ ಬಿಡ್ತೀವಿ. ಈ ಶರೀರವೇ ಅರಣ್ಯಕಾಚಾರರ ಮಾತು, ಶರೀರಮೇವ ದೇವ ಮಂದಿರಂ. ಈ ಮಂದಿರದ ಶುದ್ಧಿ ಮಾಡಿದೆ ಹರಿಯೇ ಅಂದ ಕೂಡಲೇ ದೇವರು ಸ್ಯಾಂಕ್ಷನ್. ಏನು ವೈಕುಂಠದಲ್ಲಿ ನೀವು ಕಸ ಬಡದ ವಿಶೇಷವಾದ ಫಲ ಬರುತ್ತೆ, ಬೇಡವಾ? ಆದಮೇಲೆ ಹಲ್ಲು ತಿಕ್ತೀರಲ್ಲ, ಹಲ್ಲು ತಿಕ್ಕೋಕೆ ಚಿಕ್ಕ ಚಿಕ್ಕದೆ ಚಿಕ್ಕ ಚಿಕ್ಕದೆ ಬಡ ದೊಡ್ಡ ಫಲ ಕೊಡುತ್ತೆ. ಹಲ್ಲು ತಿಕ್ಕಿದಾಗ ಕರೆಕ್ಟ್ ಅಂದ್ರು, ಈ ದೊಡ್ಡ ದೇವರ ಮಂದಿರ ಆದರೆ ಮಹಾದ್ವಾರ ಇರಬೇಕೋ ಇಲ್ವೋ? ಮಹಾದ್ವಾರ ಯಾವುದು? ಬಾಯಿ. ಹೌದು, ಮಿಕ್ಕದ್ರೆ ಚಿಕ್ಕ ಚಿಕ್ಕ ದ್ವಾರಗಳು, ಕಣ್ಣು ಮೂಗು ಎಲ್ಲ ಚಿಕ್ಕ ಚಿಕ್ಕದೆ. ದೊಡ್ಡ ದ್ವಾರ ಬಾಯಿ, ಅದು ಬಿಟ್ಟಿಲ್ಲ. ಅದಕ್ಕೆ ದಾಸರಾಯರು ಹೇಳುತ್ತಾರೆ, ಶ್ರೀರಮಣನ ಅರಮನೆಯ ಸುಮಹಾದ್ವಾರವೆನಿಸುವ ವದನ ಅಂತಾರೆ. ಅದರಲ್ಲಿ ಎರಡು ಹಲ್ಲುಗಳ ಸಾಲೇನು, ದೊಡ್ಡ ಬಾಗಿಲು, ಎರಡು ಕದಗಳು. ಬೆಳಗ್ಗೆ ತಿಕ್ತಾ ಇದ್ದೀರಾ, ದೇವರ ಬಾಗಿಲು ತಿಕ್ಕಿದ ಫಲ ಬರುತ್ತೆ. ಇದು ದೇವರ ಬಾಗಿಲು ಅಂತ ಹಲ್ಲು ತಿಕ್ಕಿದ್ರೆ ಹುಟ್ಟಿದಾಗಲೂ ತಿಕ್ತಾನೆ ಇದ್ದೀವಿ, ಹೌದಾ? ಮತ್ತೆ ಈ ಅನುಸಂಧಾನ ಇಲ್ಲ. ಈಗ ಮಾಡಿದ್ರೆ ಆಯ್ತಲ್ವಾ?
ಆಯ್ತು. ನೆಕ್ಸ್ಟ್ ಬರೋದು ಯಾವ್ದಪ್ಪ, ಮುಖ ತೊಳಿತೀರಾ, ಅಲ್ಲೂ ತೆಕ್ಕಿದ ಮೇಲೆ ಮುಖ ತೊಳಿತೀರಲ್ಲ, ಆ ತೊಳೆಯೋ ಕಾಲಕ್ಕೆ ಒಂದು ಚೂರು ಸಣ್ಣ ಒಂದು ಕಾನ್ಸೆಪ್ಟ್ ಕೊಡ್ತೇನೆ, ಯದ್ಯಪಿ ಸುಳಾದಿ ಹೇಳ್ತಾ ಇದ್ದೇನೆ, ಅದರ ಒಂದು ಪಂಕ್ತಿ ಇಷ್ಟು ಬರುತ್ತೆ ತಲೆಗೆ ಬರಬೇಕಾದ್ರೆ ಕಾನ್ಸೆಪ್ಟ್ ಹೀಗೆ ಬರಬೇಕು. ಒಂದು ವೇಳೆ ನಿಮಗೇನೆ ಪ್ಯಾರಾಲಿಸಿಸ್ ಬಂತು ಅಂದ್ಕೊಳ್ಳಿ, ಬೇಡವಾ ಅಂದುಕೊಳ್ಳಿ, ಅಂದುಕೊಂಡ್ರೆ ಬರೋದಿಲ್ಲ, ಅಂದುಕೊಂಡ್ರೆ ಬರೋದಿಲ್ಲ, ಅಂದುಕೊಂಡದಕ್ಕೆ ಬರೋದು ಹೋಗ್ಬಿಡುತ್ತೆ. ಸರಿ, ಡಾಕ್ಟರ್ ಬಂದು ಹೇಳಿದ್ರು, ಯಾರಿಗೆ, ನಿಮಗೂ ಹೇಳಿದ್ರು, ನಿಮ್ ಪಕ್ಕದವ್ರಿಗೂ ಹೇಳಿದ್ರು, ಕೈ ಕಾಲು ಕದಲಲ್ಲ, ಸರ್ವ ಸೇವಾ ನಮಧಾರಯ, ಪಕ್ಕದವರಿಗೆ ಅರ್ಥ ಆಯ್ತಾ, ಅಂದ್ರೆ 1 2 3 4 ಎಲ್ಲ ಪಕ್ಕದವರೇ ಮಾಡಿಸ್ಬೇಕು, ಅವಾಗ ನಿಮ್ಮ ನೋಡ್ಲಿಕ್ಕೆ ಬಂದವರೆಲ್ಲ ಸರ್ಕೊಳ್ತಾರೆ. ಹೌದಾ, ಸೇವಾ ಮಮಧಾರಯ ಪರವಾಗಿಲ್ಲ, ಸರ್ವ ಸೇವಾ ಮಮಧಾರಯ ಅಂದಾಗ ಸರಿ ಇಲ್ಲ, ಯಾರು ಉಳಿಯಲ್ಲ, ಒಂದೋ ಎರಡೋ ಪ್ರಾಣಿ ಉಳಿಯುತ್ತೆ, ಹೌದಾ, ಅದರಲ್ಲೂ ಒಂದೇ ಉಳಿಯುತ್ತೆ ಕೊನೆಗೆ. ಅವರು ನಮಗೆ ಎಲ್ಲ ಮಾಡೋ ಕಾಲಕ್ಕೆ ಒಂದ್ ತಿಂಗಳು ಸ್ವಲ್ಪ ಹುಮ್ಮಸ್ ಇರುತ್ತೆ, ಆ ಎಮೋಷನ್ ಎಲ್ಲ ಇರುತ್ತಲ್ಲ, ಸ್ವಲ್ಪ ಚೆನ್ನಾಗೇ ಮಾಡ್ತಾರೆ, ನಂತರ ಅವ್ರಿಗೂ ರೋಗ ಬರುತ್ತೆ, ಅವ್ರಿಗೂ ಎಮೋಷನ್ಸ್ ಇರುತ್ತೆ, ಎಲ್ಲ ಇರುತ್ತಲ್ಲ, ಈ ಗೊಂಬೆ ಇರುತ್ತೆ, ಕರೆದು ಕೂಡಲೆ ಬರುತ್ತೆ ಹೊರಟು ಹೋಗುತ್ತೆ, ಆ ತರ ನಿಮಗ ಅವರಿಲ್ಲದೆ ಆಗಲ್ಲ, ಕರೆದಾಗೆಲ್ಲ ಬರ್ತಾರೆ, ಟಕ್ ಅಂತ ಕೊಡ್ತಾರೆ, ಹೊರಟೋಗ್ತಾರೆ, ಅವ್ರಿಗೆ ಕೆಲಸ ಇರುತ್ತಲ್ಲ, ನಿಮಗ ಪ್ರತಿಯೊಂದಕ್ಕವ್ರನ್ನ ಕರೆದು 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 ಸಾಕಾಗುತ್ತೆ. ಅವರು ಎಲ್ಲೋ ಕೆಲಸದಿದ್ದು ಮತ್ತು ನೀವು 20 ಸಲ ಕರೆದಾಗ ಬಂದಾಗ ಮುಖದಲ್ಲಿ ಕಾಣದೇನೆ ಕಾಣದೇನು ಬೇಸರ ಅಲ್ಲ, ಆದ್ರೆ ನೀವು ನಿಮ್ಮ ಪಿಕ್ಚರ್ ಹಾಕೊಂಡೆ ಚೆನ್ನಾಗಿರುತ್ತೆ, ನೀವು ಅಲ್ಲಿದ್ದಂತೆ ನೋಡಿಕೊಂಡೆ ಚೆನ್ನಾಗಿರುತ್ತೆ, ನಿಮ್ಗೆ ಇನ್ನೊಬ್ಬರದೊಂದು ಅಷ್ಟು ಸೀರಿಯಸ್ನೆಸ್ ಬರಲ್ಲ, ಅವಾಗ ಏನನ್ಸುತ್ತೆ, ದೇವ್ರ ಚೂರು ಬೇಗ ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತ, ಸಾಕಪ್ಪ ಈ ಡಿಪೆಂಡೆನ್ಸಿ ಅಲ್ಲೇಂದ್ರೆ. ಅಂತ ಕಾಲಕ್ಕೆ ಯಾರಾದ್ರೂ ವ್ಯಕ್ತಿ ಯಾರಾದ್ರೂ ಆಗಿರಲಿ, ನಿಮಗ ತೊಂದರೆ ಬಂದಾಗಲಿಂದ ಆ 2 ಇಯರ್ಸ್ ಡಾಕ್ಟರ್ ಹೇಳಿದ್ದು ಕಣ್ಣಲ್ಲಿ ಬತ್ತಿ ಹಾಕೊಂಡು ನೋಡಿಕೊಂಡ್ರೆ ನಿಮಗೆ ಬೇಕು ಅಂತ ಅನ್ನಿಸಬೇಕಾಗಿಲ್ಲ, ಅವಾಗ ತಂದಿಡ್ಬೇಕು, ಅಷ್ಟು ಸರ್ವ್ ಮಾಡಿದ್ರೆ ಹಾ 2 ವರ್ಷ ಮುಗೀತಪ್ಪ, ಎಲ್ಲ ಆಕ್ಟಿವೇಟ್ ಶುರು ಆಯ್ತು ನಿಮಗೆ, ಅವಾಗ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತೀರಿ, ಅವರಿಗೆಲ್ಲ ಹೇಗ್ ಮಾಡ್ತೀರಿ, ಊಟಕ್ಕೆ ಕೂತ್ರೆ ಮೊದಲು ಅವ್ರು ಕೊಡಬೇಕು, ನಂತರ ಏನ್ ತಗೊಂಡ್ರು ಅವ್ರಿಗೆ, ಯಾಕೆ ಈಸ್ ಫಸ್ಟ್ ಪರ್ಸನ್. ಅವಾಗಂದ್ರು 2 ವರ್ಷ ಮಾಡಿದವರಿಗೆ ಅಷ್ಟು ಪ್ರಿಫರೆನ್ಸ್ ಕೊಟ್ರೆ ನಾವು ಬದುಕೆಲ್ಲ ಪ್ಯಾರಾಲಿಸಿಸ್ ಪೇಷಂಟ್ಸೇ, ಜೀವ ಅಸ್ವತಂತ್ರ ಅಂದ್ರೆ ಕೈ ಕಾಲು ಕದಲಿಸಲಿಕ್ಕಾಗಲ್ಲ, ಈ ಶರೀರ ಕೊಟ್ಟು ಒಳಗೆ ನಮ್ಮನ್ನಿಟ್ಟು ಈ ಶರೀರದ ಸುತ್ತೂ ಭಗವಂತ ಇದ್ದು ಅವನು ಕೈ ಕದಲಿಸಿದ್ರೆ ನಮ್ ಕೈ ಕದಲುತ್ತೆ, ಕಾಲು ಕದಲಿಸಿದ್ರೆ ಕಾಲು ಕದಲುತ್ತೆ, ಎಷ್ಟು ಸರ್ವಿಸ್ ಮಾಡ್ತಾ ಇದ್ದಾನೆ, ಮತ್ತೆ ಇಂಥವನಿಗೆ ನಾವೇನ್ ಮಾಡಬೇಕು, ಫಸ್ಟ್ ಪ್ರಿಫರೆನ್ಸ್ ಅವನಿಗೆ ಕೊಡಬೇಕೋ ಇಲ್ವೋ, ಎಲ್ಲಿದ್ದಾನವ, ನಮ್ ಸುತ್ತೇ ಇದ್ದಾನೆ, ಈ ಆಕಾರದಲ್ಲೇ ಇದ್ದಾನೆ. ಸೊ ದೇವರ ಪೂಜಾ ಅಂದ್ರೆ ಎಲ್ಲಿದ್ದ ದೇವರ ಪೂಜಾ ಇಲ್ಲ, ಸುತ್ತೂ ಇದು ಉಪಕಾರ ಮಾಡುವ ಈ ಭಗವದ್ ರೂಪ ಇದಕ್ಕೆ ಪೂಜಾ ಮಾಡಬಹುದಲ್ಲ, ಈಸಿ ಪೂಜಾ. ಇವಾಗ ನೋಡಿ, ದೇವರನ್ನ ಕರಿಬೇಕಾಗಿಲ್ಲ ನೀವು, ಆವಾಹಯಾಮಿ ಅಂತ ಮಂತ್ರಾಕ್ಷತೆ ಹಾಕಬೇಕಾಗಿಲ್ಲ, ನಾವು ನಾನೇ ಇದ್ದೇನೆ ಅಂತ, ಅವ ಸರಿದ್ರೆ ನಾವಿರಲ್ಲ, ಹೌದಲ್ಲೋ, ಗ್ಯಾರಂಟಿ ಅಲ್ಲೋ, ಇದ್ದೀರಲ್ಲ, ನಾನಿದ್ದಾನೆ. ಮತ್ತೆ ಇವನು ಪೂಜಾ ಬಿಟ್ಟು ಸುತ್ತು ಸುತ್ತು ಎಲ್ಲೋ ಕಲ್ಲು ಕಲ್ಲೆಲ್ಲ ದೇವರ ಪೂಜಾ ಮಾಡ್ತೀನಿ ಅಂತ ಹೋಗ್ತಿರಲ್ಲ, ಇವನೇ ಇದ್ದಾನೆ, ಅವನು ಬಿಟ್ಟಿವಿ ನಾವು, ಈ ಪೂಜಾ ಮಾಡಿ ಅಂದ್ರು. ಯಾರು ಶುರು ಮಾಡಿದ್ದಿ ಪೂಜಾ ಹೇಳ್ತಾರೆ, ಸೃಷ್ಟಿ ಪ್ರಕರಣದಲ್ಲಿ ವಿದ್ಯಾಸ ಹೇಳ್ತಾರೆ, ಬ್ರಹ್ಮದೇವರು ಮಾಡಿದರಂತೆ, ತನ್ನ ಆಕಾರದ ಭಗವಂತನ ಪೂಜೆಯ ಮಾಡುಪ ಅಂದ್ರು. ಮತ್ ಈ ದೇವ್ರ ಪೂಜಾ ಅಂದ್ರೆ ಹೇಗೆ, ಇದೇ ಹೇಳಿದ್ರು, ಏನು ಶುದ್ಧಿ ಮಾಡ್ತೀರಾ, ಶುದ್ಧಿ ಮಾಡ್ತಾ ಇದ್ದೀರಾ, ಬೆಳಿಗ್ಗೆ ಟಾಯ್ಲೆಟ್ ಹೋಗಿದ್ದೀರಲ್ಲ, ಅಲ್ಲೊಂದು ಚಿಕ್ಕ ಇದು ಏನು, ನಿಮ್ ಜೊತೆಗೆ ಕೂಸಿದೆ, ನಿಮ್ ಜೊತೆಗೆ ಕೂಸಿದೆ ನಿಮ್ ಮಗು, ಅದಕ್ಕೆ ಬೆಳಿಗ್ಗೆ ಎದ್ದಾಗ್ಲಿಂದ ಟಾಯ್ಲೆಟ್ ತೊಳಸ್ತೀರಾ, ಹಲ್ಲು ತಿಕ್ಕಿಸ್ತೀರಾ, ಅದಕ್ಕೆ ಸ್ನಾನ ಮಾಡಿಸ್ತೀರಾ, ವಸ್ತ್ರ ಉಡಿಸ್ತೀರಾ, ಈ ಕೂಸು ಕೂತಿದೆ. ಇವ ದೊಡ್ಡವನು, ಎಲ್ಲರಿಗಿಂತ ದೊಡ್ಡವನು, ಆದ್ರೆ ಕೈಗೆ ಸಿಕ್ಕರೆ ಚಿಕ್ಕ ಕೂಸಂತೆ ಆಗ್ಬಿಡುತ್ತಾರೆ.
ಹೌದು ಅಕ್ಷುದ್ಧ. ನಿಮ್ ಕೈ ಸಿಕ್ಕಿದ್ದಾನೆ, ಏನು ಟಾಯ್ಲೆಟ್ ತೊಳೆಯುವಾಗ ಹೇ ಸ್ವಾಮಿ ನೀನಂಗೆ ತೊಳಸ್ತಾ ಇದ್ದೀನ, ಎಷ್ಟು ಚೆನ್ನಾಗಿರುತ್ತಲ್ಲ. ಎದ್ದೆ ಅವನೇ ತೊಳಸ್ತಾ ಇರೋದು, ನಮ್ಮ ಕೈಯಲ್ಲಿ ಕೈ ಇಟ್ಟು ಮಲಮೂತ್ರ ತೊಳಸ್ತಾ ಇರೋದು ಅವನೇ. ಹೌದಾ? ಯಾರದ್ದಾದ್ರೂ ಅವ್ರ ಮೊಮ್ಮಗ ಟಾಯ್ಲೆಟ್ ಮಾಡಿದ್ದ, ಅವ್ರ ಮನೆಗೆ ಹೋಗಿದ್ವಿ, ಅವ್ರು ಚೂರು ನಮ್ಗೆ ಹೇಳಿದ್ರೆ ನಮ್ಮ ಮೊಮ್ಮಗ ಸ್ವಲ್ಪ ಮಾಡಿದ್ದಾನೆ, ನಾವು ಬ್ಯುಸಿ ಆಗಿದ್ದೀವಿ, ಚೂರು ತೆಗಿತೀರಾ ಅಂದ್ರೆ ಏನಂತೀರಾ? ಏನ್ರಿ ನಿಮ್ಗೆ ಹೇಗೆ ಕಾಣಿಸ್ತಾ ಇದೀನಿ ನಾವು ಅಲ್ಲೇ. ಮತ್ತೆ ಒಂಥ ದೊಡ್ಡವ ಸ್ವಾಮಿ ನಮ್ಮ ಕೈಯಲ್ಲಿ ಕೈಗಿಟ್ಟು ಎಲ್ಲರ ಟಾಯ್ಲೆಟ್ ತೊಳಸ್ತಾ ಇದ್ದಾನ್ರಿ. ಒಂದಿಷ್ಟು ಅಕ್ಷರ ಕಲ್ತ್ಕೊಂಡೆ ಎರಡು ಕೊಂಬು ಬಂದಿರುತ್ತೆ ನಮಗೆ ಕೋಡು. ಅವನು ಎಂಥ ಪಂಡಿತ, ಎಂಥ ಜ್ಞಾನಿ, ಎಲ್ಲರಿಗೂ ಮಾಡಿಸ್ತಾನೆ. ಹೌದಾ? ಮತ್ತೆ ಅವನಿಗೆ ನಾವು ಮಾಡಬಾರದೆ, ಅದಕ್ಕೆ ನಮ್ಮ ಸುತ್ತ ದೇವರಿದ್ದಾರೆ. ಇವಾಗ ಎಲ್ಲಿದ್ದಾರೆ? ನಾವು ಯಾವ ಪ್ರತಿಮಾ ಬೇಡ, ಯಾವುದು ಬೇಡ, ಏನು ಮಾಡ, ನಮ್ಮ ಸುತ್ತೇ ಇದ್ದಾನೆ. ಅದಕ್ಕೆ ಹಲ್ಲು ತಿಕ್ಕೋ ಕಾಲಕ್ಕೆ ಈ ದೇವ ಮಂದಿರಕ್ಕೆ ತಿಕ್ತಾ ಇದೀಯ, ಆ ಅನುಸಂಧಾನ ಸರಿ. ನಮ್ಮ ಸುತ್ತೇ ಕೂತಿದ್ದಾನಲ್ಲ, ಅವನಿಗೆ ಹಲ್ಲು ತಿಕ್ಕೋದು ಯಾರು? ಹೌದಾ ಸ್ವಾಮಿ, ನಿನ್ನ ಹಲ್ಲು ನನ್ನ ಆಕಾರದಲ್ಲೇ ಇದೆಯ. ದೇವರಿಗೆ ಹಲ್ಲು ತೆಗೆಸಿದವು, ಸ್ನಾನ ಮಾಡೋ ಕಾಲಕ್ಕೆ ದೇವರಿಗೂ ಅಂತ ಮಾಡಿಸಿದವು, ಬಟ್ಟೆ ಉಡೋ ಕಾಲಕ್ಕೆ ನಿನಗೋ ವಸ್ತ್ರ, ತಿನ್ನೋ ಕಾಲಕ್ಕೆ ನಿನಗೆ, ತಿರುಗೋ ಕಾಲಕ್ಕೆ ಬಾ ನನ್ನ ಜೊತೆಗೆ. ಬಿಡಲ್ಲ ಅವನು, ನಾವು ಕರೆಯದಿದ್ರು ನಮ್ಮ ಜೊತೆಗೆ ಅವನೇ ಕರ್ಕೊಂಡು ಹೋಗೋದು. ಅದಕ್ಕೆ ಅವನು ಬಾರಯ್ಯ ಅಂತ ಕರೆದು ಎಲ್ಲ ಎಲ್ಲಿ ಒಟ್ಟಾರೆ ಕೊನೆಗೆ ಎಷ್ಟುವರೆಗೆ ತಿರುಗದ ಕಾಲಕ್ಕೂ ನೋಡಿದ ಕಾಲಕ್ಕೂ ಏನು ಮಾಡಿದ ಕಾಲಕ್ಕೂ ನಿಮ್ ಜೊತೆಗೆ ಅವನೇ ಇದ್ದಾನೆ. ಹೌದಾ? ಅವನೇ ಕರ್ಕೊಂಡು ಹೋಗ್ತಾ ಇದ್ದಾನೆ. ಯು ಶುಡ್ ಫೀಲ್ ಹಿಸ್ ಎಕ್ಸಿಸ್ಟೆನ್ಸ್. ಹೌದು, ಅವನೊಬ್ಬ ನಮ್ಮ ಸುತ್ತೂ ಇದ್ದಾನೆ ಎಂಬುದು ಬಂದರೆ ಏನ್ ಬರುತ್ತೆ ಹೇಳಿ? ಧೈರ್ಯ ಬರುತ್ತೆ. ಇವನು ಇದ್ದಾನೆ ನನಗೆ, ಸುಮ್ಮನೆ ಯಾಕೆ ಪೇಚಾಟ, ಅದು ಹೇಗೆ ಇದು ಹೇಗೆ, ಸುಮ್ಮನೆ ನಾನೇನಿದ್ದೀಯ ನೋಡ್ಕೊಳ್ತೀಯ, ಬೇಫಿಕರ್ ನೀನು ಚಿಂತನೆ ಮಾಡ್ತೇನೆ, ನಾನು ನಿನ್ ಚಿಂತೆ ಮಾಡ್ತೇನೆ, ನೀ ನನ್ ಚಿಂತೆ ಮಾಡ್ತಿದೀಯ. ನನ್ ಚಿಂತೆ ನಾ ಮಾಡಿದ್ರೆ ಬಿ ಪಿ ಟ್ಯಾಬ್ಲೆಟ್ ಜಾಸ್ತಿ ಆಗುತ್ತೆ, ಏನು ಆಗಲ್ಲ, ನೀ ಮಾಡೋದಷ್ಟೇ ತಾನೆ. ಅದಕ್ಕೆ ಅವನ ಕುರಿತು ಚಿಂತನೆ ಮಾಡೋಣ. ಮತ್ತೆ ಕೊನೆಗೆ ಎಷ್ಟರವರೆಗೆ ಹೇಳುತ್ತಾರೆ, ಮತ್ತು ರಾತ್ರಿ ಬರೋದು, ಆಫೀಸಿಂದ ಬರ್ತೀರಾ, ಮತ್ತ ಕಾಲ್ ತೊಳಿತೀರಾ, ಕೈ ತೊಳಿತೀರಾ? ಅದಕ್ಕೆ ಹೇಳ್ತಾರೆ, ಕ್ಷಾಳನಂ ಪದಯೋರ್ ಮುಖಸ್ಯ ಚ ಪಾಣಿಪಲ್ಲವಯೋ ಗಂಡೂಷಣಂ ಸತತಂ ತವಾಸ್ತುತಿ ಮಾನಸಂ ರವತ ರಮತ ಅನ್ಮುದ. ಹೇಳ್ತಾರೆ, ಸ್ವಾಮಿ ಬೆಳಿಗ್ಗೆ ಮುಖ ತೊಳೆದೆ, ಈ ಮುಖ ಸುತ್ತ ನಿನ್ ಮುಖ ಇದೆಯ, ನಿನ್ನ ಮುಖ ತೊಳಿತಾ ಇದ್ದೇನೆ, ಕೈ ತೊಳೆದರೆ ನಿನ್ನ ಕೈ ತೊಳಿತಾ ಇದ್ದೇನೆ, ಕಾಲ್ ತೊಳೆದರೆ, ಅದು ಪ್ರತಿಯೊಂದು ಸಲ ಮೂರು ನಾಲ್ಕು ಸಲ ಹೇಳ್ತಾರೆ, ಬೆಳಿಗ್ಗೆ ತೊಳೆದದ್ದು, ಊಟದ ಕಾಲಕ್ಕೆ ತೊಳೆದದ್ದು, ಸಂಜೆ ಬಂದಾಗ ತೊಳೆದದ್ದು, ಎಲ್ಲವೂ ದೇವರಿಗೆ ಅರ್ಪಣೆ ಮಾಡ್ತಾರೆ, ನಿನಗೆ 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 ಅಂತ. ಕೊನೆಗೆ ರಾತ್ರಿ ಮಲಗುವಾಗ ಹಾಸಿಗೆ ಹಾಕಿದ್ರೆ ನಾನು ಇಷ್ಟಿದ್ದೇನೆ ಪರಮಾಣು, ನನಗೆ ದೊಡ್ಡ ಹಾಸಿಗೆ ಹಾಕೋ, ನಿನಗೆ ನಿದ್ದೆ ಬರಲ್ಲ, ನಾನು ಸುತ್ತೇ ಇದೀಯ, ನನಗೆ ನಿದ್ದೆ ಬರಲಿಕ್ಕೆ ನೀನು ಈ ಆಕಾರದಲ್ಲಿ ಮಲಗಿ ನನಗೆ ನಿದ್ದೆ ಕೊಡ್ತೀಯ. ಮತ್ತೆ ಹಾಸಿಗೆ ಯಾರಿಗೆ, ನಿನಗೋ ನನಗೋ? ಅದಕ್ಕೆ ಹೇಳ್ತಾರೆ, ಮಂಚಪೂರ್ವಕ ಸಾಧನಂ ತವಾಸ್ತು ಹರಿಗೆ. ಸ್ವಾಮಿ ನಿನಗೋ ಮಂಚ, ನಿನಗೋ ಒಂದು ದೇವರಿಗೆ ಅರ್ಪಣೆ ಮಾಡಿ ಮಲಗಬೇಕು. ಎಷ್ಟು ಚೆನ್ನಾಗಿದೆ. ಅದಕ್ಕೆ ಹೇಳ್ತಾರೆ, ನನಗೆ ಎಚ್ಚರ ಕಾಲದಲ್ಲಿ ನಾನು ಏನೇನು ಭೋಗ ಪಡುತ್ತೇನೆ ಇವೆಲ್ಲ ನಿನ್ನ ಪೂಜೆ ಹರಿಯೇ. ಸ್ವಪ್ನ ಕಾಲದಲ್ಲಿ ಏನೇನು ಪಡ್ತೇನೆ, ಸ್ವಪ್ನದಲ್ಲೂ ಕುಡಿಯುತ್ತೀವಿ ತಿಂತೀವಿ ಏನು ಮಾಡ್ತೀವಿ ಅದು ನಿನಗಾಗ್ಲಿ ಹರಿಯೇ. ಸುಶುಕ್ತಿಯಲ್ಲಿ ಆನಂದ ಪಡ್ತೀನಲ್ಲ ಅದು ನಿನಗಾಗಲಿ ಹರಿಯೇ. ಕೊನೆಗೆ ಏನಾಯಿತು, ಟೋಟಲ್ಲಿ ಅವನ ನೆನಪಲ್ಲೇ ಕಾಲ ಕಳೀತಾ ಇದೆ. ಎಲ್ಲಿ? ಒಂದು ಕಡೆ, ಒಂದು ಕಡೆ, ಇನ್ನೊಂದು ಕಡೆ ಎಲ್ಲರೂ ಸರಿ ಮಾತಾಡ್ತಾನೆ ಇದ್ದೀವಿ, ಎಲ್ಲ ಮಾಡ್ತಾನೆ ಇದ್ದೀವಿ, ನಿಮಗೆ ಯಾವ ದೃಷ್ಟಾಂತ ಕೊಡಬೇಕು? ಅವಾಗೆ 16 ವರ್ಷ, ಆ ಪ್ರಾಯದಲ್ಲಿ ನಮಗಿಷ್ಟವಾದ ವ್ಯಕ್ತಿ ತಲೆಯಲ್ಲಿ ಕೂತರೆ, ನಾನು ಅಲ್ಲಿಗೆ ಬಂದು ಪಾಯಿಂಟ್, ಇವಾಗಲ್ಲ, ವಯಸ್ಸಾದ ಮೇಲಲ್ಲ, ಆ ವಯಸ್ಸಲ್ಲಿ ನಮಗಿಷ್ಟವಾದ ವ್ಯಕ್ತಿ ತಲೆಯಲ್ಲಿ ಕೂತಿದ್ರೆ ತಲೆಯಲ್ಲಿ ಒಂದು ಕಡೆ ಆಲೋಚನೆ ಬರ್ತಾ ಇರುತ್ತಾ? ಜೊತೆಗೆ ಮಾತಾಡ್ತಾ ಇರ್ತೀರಾ ಎಲ್ಲ ಜೊತೆಗೆ? ಎಲ್ಲರ ಜೊತೆಗೆ ಮಾತಾಡ್ತಾ ಇದ್ರು, ಊಟ ಮಾಡ್ತಾ ಇದ್ರು, ಏನು ಮಾಡ್ತಾ ಇದ್ರು, ತಲೆ ಒಂದು ಕಡೆ ಅವರ ಕುರಿತು ಆಲೋಚನೆ ಮಾಡ್ತಾನೆ ಇರುತ್ತಾ?
ಹಾಗೆ ಆ ಪ್ಲೇಸ್ ಅಲ್ಲಿ ಸ್ವಲ್ಪ ತೆಗೆದು ದೇವರನ್ನಿಟ್ಟರ ಆಯಿತು ಅಲ್ವಾ. ಅವನ ಕುರಿತೇ ಆಲೋಚನೆ ಮಾಡೋಣ, ಮಿಕ್ಕವರೆಲ್ಲ ಬರಲಿ. ಆವಾಗ ಇವರು ಡಿಸ್ಟರ್ಬ್ ಆಗುತ್ತಲ್ಲ, ಅವನ ಕುರಿತು ಆಲೋಚನೆ ಮಾಡುವಾಗ ಇವರೆಲ್ಲ ಬಂದಾಗ ಅಯ್ಯೋ ಯಾಕಾದ್ರೂ ಬಂದ್ರ ಸುಳಾದಿ ಪಾರಾಯಣ ಮಾಡ್ತಿರ್ತಾರೆ. ಮಾಡೋ ಕಾಲಕ್ಕೆ ಯಾರಾದ್ರೂ ಬಂದು ಏನ್ ಬೇಂದ್ರೆ ಏನ್ ರೀ ಅಷ್ಟು ಕಾಣಿಸಲ್ವಾ ಪಾರಾಯಣ ಬೇಡ. ಪಾರಾಯಣ ಮಾಡ್ತಾ ಇದ್ದೆ, ಅದಕ್ಕೆ ದೇವರು ಮೆಚ್ಚಿ ಈ ರೂಪದಲ್ಲಿ ಬಂದ, ಮಾತಾಡಿಸಿದ ಅಲ್ವೇ. ಅಲ್ಲಿದ್ದವರಿಗೆ ಮಾತಾಡಿಸಿ ಅಲ್ಲಿ ಕಳಿಸಿದ್ರೆ ಅಲ್ಲಿನ ದೇವ್ರ ಪೂಜೆ ಮುಗೀತು, ಸಿಟ್ಟೆ ಯಾಕೆ? ಅವ್ರ ಸರಿ ಮಾತಾಡಿದ ಸುಳಾದಿ ಅಲ್ವೇ, ಅವ್ರ ಸರಿ ಮಾತಾಡಿದ ಮಂತ್ರ ಅಲ್ವೇ. ತಲೆಯಲ್ಲಿ ದೇವರ ಚಿಂತನೆ ಬಂದ್ರೆ ಎಲ್ಲವೂ ದೇವರ ಪೂಜೆ ಆಗುತ್ತೆ. ಈ ತರ ಬೆಳಿಗ್ಗಿಂದ ರಾತ್ರಿ ಪರ್ಯಂತ, ರಾತ್ರಿಯಿಂದ ಬೆಳಿಗ್ಗಿನ ಪರ್ಯಂತ ಪ್ರತಿಯೊಂದು ಕ್ಷಣ ನಾವು ಮಾಡಿದ್ದೇನು, ನಮ್ಮ ಸುತ್ತೂ ನಮಗಾಗಿ ನಿಂತ ದೇವರ ನೆನಪಿನಲ್ಲೇ ಕಳೆದು ಈ ತರ ಕಳಿಯೋದು, ದೇವರ ಚಿಂತನೆಯಲ್ಲೇ ಕಳಿಯೋದು. ನೀವು ಜಪದ ಕಾಲಕ್ಕೆ ಬರಲ್ಲ. ನೀವು ಹೇಳಿದೆ ನಾನು ನಿಮ್ ಸುತ್ತೇ ದೇವರಿದ್ದಾರೆ ಜಪ ಮಾಡಿ, 10 ನಿಮಿಷ ಜಪ ಆದ್ಕೊಳ್ಳಿ ನಿದ್ದೆ ಬರ್ಲಿಕ್ಕೆ ಶುರು ಆಗುತ್ತೆ. ದೇವರು ದೇವರು ದೇವರು, ಅಯ್ಯೋ ಸಾಕಪ್ಪ. ಪಾರಾಯಣ ಮಾಡ್ತೀರಾ, ಮಾಡೋ ಕಾಲಕ್ಕೆ ತಲೆಯಲ್ಲೂ ಹೋಗಿರುತ್ತೆ ಹೌದಾ, ಬರೇ ಪಟ 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 ಪಾರಾಯಣ ಆಗ್ತಾ ಇರುತ್ತೆ. ಇದು ಯಾವುದು ಇಲ್ಲ, ಕೇವಲ ಈ ದೊಡ್ಡ ಮಾರ್ಗ. ಅವನನ್ನ ಸದಾ ನೆನೆಯಲಿಕ್ಕೆ ನಮ್ಮ ಜೊತೆಗೆ ಪ್ರತಿಯೊಂದು ಭೋಗ ಪಡುವಾಗ ಅವನಿಗೆ 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 ಅಂತ ಕೊಡೋದೆ ನಿಜವಾದ ಸಾಧನೆ. ಮಾಡ್ತೀರಾ ನೋಡ್ಕೊಳ್ಳಿ, ಮಾತು ಕೊಟ್ಟಿದೀರ ಈಸಿ ಅಲ್ಲ ಹೌದು, ಎಷ್ಟು ಸುಲಭ. ಏನಾದ್ರೂ ಬೆಟ್ಟ ಎತ್ತಬೇಕಾ, ಜಪತ್ಸರ ಕಡಿಬೇಕಾ, ಏನಾದ್ರೂ ಮಾಡಬೇಕಾ, ನೀವಿದ್ದ ಮಡಿ ಸಾಕು. ನೀವು ಯಾವ ಮಡಿಯಲ್ಲಿದ್ರೆ ಅದೇ ಸಾಕು, ಅದೇ ತಾನೆ. ನಿಮ್ ಸುತ್ತ ಅವನು ಇದ್ದೇ ಇರ್ತಾನೆ, ನಿಮ್ ಕೊಟ್ಟದ್ದೆಲ್ಲ ಅವನಿಗೆ ಕೊಡೋದು ಎಷ್ಟು ಈಸಿ. ಇದು ಮಾಡಬಹುದಾ? ಈಗ ಮತ್ತು ಅನಿಸುತ್ತೆ, ಅಯ್ಯೋ ಇಷ್ಟು ಗೊತ್ತಿದ್ರೆ ಮೊದಲೇ ಸುಲಭವಾಗಿ ಮಾಡ್ತಿದ್ನಲ್ಲ ದೇವ್ರ ಪೂಜಾ ಅಲ್ವೇ. ಇದು ನೋಡಿ ದೊಡ್ಡ ದೇವ್ರ ಪೂಜಾ ಇದು ಅಲ್ಲೇನಮ್ಮ. ಎಸ್ ಇಟ್ ಈಸ್. ಅಲ್ಲಿ ಮಹಾಪೂಜೆನೆ ಎಷ್ಟೊಂದ್ ಜನ ಈ ಮಕ್ಳು ರೆಡಿ ಮಾಡು, ನೀವ್ ಹೇಳಿದಂಗೆ ಅನುಸಂಧಾನ ಅವಳೇ ದೇವ್ರು ಸ್ವಲ್ಪ ಅಲ್ಲಿ ಸ್ಲಿಪ್ ಆಗುತ್ತೆ. ಅವಳೊಳಗೆ ದೇವರು, ಅವಳೇ ದೇವರಲ್ಲ, ಅವಳೊಳಗೆ ದೇವರು ಹೌದಾ. ಇಲ್ಲಿ ಪಾಲಿಶ್ ಬಂಡೆ ಮೇಲೆ ಎಣ್ಣೆ ನೀರು ಬಿದ್ರೆ ಯಾವಾಗ ಗೊತ್ತಾಗುತ್ತೆ? ಬಿದ್ದ ಮೇಲೆ ಗೊತ್ತಾಗುತ್ತೆ. ಅದೇ ತರ ಅನುಸಂಧಾನದಲ್ಲಿ ಚೂರು ಸ್ಲಿಪ್ಪರ್ ಇರುತ್ತೆ. ಅವಳೇ ದೇವರಲ್ಲ, ಅವಳೊಳಗೆ ದೇವರು. ರೈಟ್, ಓಕೆ, ಫೈನ್. ಇವಾಗ ಚೆನ್ನಾಗಿ ಬಂತಲ್ಲ ಇದು, ಮನಸ್ಸಿಗೆ ಖುಷಿ ಆಗ್ತಾ ಇದೆಯಾ? ಹಾ, ದುಃಖನೂ ಆಗ್ಬೇಕು. ಇದು ಮೊದಲೇ ಗೊತ್ತಿದ್ರೆ, ಮೊದಲೇ ಗೊತ್ತಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ. ಸೇಮ್ ಪ್ರೊಸೀಜರ್ ಸ್ವಾಮಿ, ನಾನು ಹುಟ್ಟಿದಾಗ್ಲಿಂದ ಇಷ್ಟರ ಪರ್ಯಂತ ನಾನು ಮುಖ ತೊಳೆದೆ ಹುಟ್ಟಿದಾಗ್ಲಿಂದ. ಅಲ್ಲಿ ನಿನ್ ಮುಖ ಇತ್ತೋ ಇಲ್ಲೋ, ಆ ತೊಳೆದ ಕಾಲಕ್ಕೆ ನಿನ್ ಮುಖ ತೊಳೆದ್ನೋ ಇಲ್ವೋ ನಾನು ಗೊತ್ತಿಲ್ಲದೆ. ಕಾಲಿಗೆ ನೀರ್ ಹಾಕಿದಾಗ ಅಲ್ಲಿ ನಿನ್ ಕಾಲು ಇತ್ತೋ ಇಲ್ವೋ, ಅಲ್ಲಿ ನಿಂಗ್ ಹಾಕಿದ್ನೋ ಇಲ್ವೋ ನಂಗ್ ಗೊತ್ತಿಲ್ಲ, ಅದು ಬೇರೆ ವಿಷಯ. ನಿನಗಂತೂ ಇಲ್ಲ ಮಾಡಿದ್ನೋ ಇಲ್ವೋ, ಹೌದು. ಮತ್ತೆ ಈಗ ಕೊಡ್ಲ, ಹುಡುಗಿದ್ದಾಗ್ಲಿಂದ ದಿನಾಗ್ಲೂ ಬದುಕಿದ್ದೆಲ್ಲ ಈ ತರ ನಿನ್ನ ಪೂಜೆ ಆಯಿತು ಹರಿಯೇ ಅಂತ ಕೊಡಬಹುದಾ? ಅಲ್ಲ, ಕೊಟ್ರೆ ದೇವ್ರೆ ಆಕ್ಸೆಪ್ಟ್ ಮಾಡ್ಬೇಕಲ್ಲ. ಅಲ್ರಿ, ನಿಮಗೇನೆ ಒಂದ್ ತಿಂಗಳು ಮನೆಯಾಗ ಇಟ್ಕೊಂಡು ಏನು ಕೊಡದಂಗೆ ಏನು ಕೊಡದೆ ಕೊನೆ ಕೃಷ್ಣಾರ್ಪಣ ಅಂತ ಸುಮ್ಮನೆ ಇರ್ತೀರಾ? ಆದ್ರೆ ಇನ್ನೊಂದಿದೆ ನೋಡಿ, ಚಿಕ್ಕ ದೃಷ್ಟಾಂತ ನನ್ನ ತಲೆಗೆ ಬಂದದ್ದು, ಎಕ್ಸಾಂಪಲ್ ನನ್ನ ತಲೆಗೆ ದೇವರು ಕೊಟ್ಟದ್ದು. ಮನೆಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ, ಮಗನೇ ಮಾಡ್ತಿದ್ದಾನೆ ದೊಡ್ಡ ಕಾರ್ಯಕ್ರಮ, ಬಂದವರಿಗೆಲ್ಲ ಉಪಚಾರ ಮಾಡ್ತಿದ್ದಾನೆ, ಕಾಫಿ ಆಯ್ತ ಟಿಫಿನ್ ಆಯ್ತ ಅದಾಗತ. ಅಪ್ಪ ಅಮ್ಮ ಅವ್ರನ್ನ ಕೇಳಿಲ್ಲ, ಕೇಳಬಾರ್ದು ಅಂತಿಲ್ಲ, ಮಗ ಒಳ್ಳೆಯವನೇ, ಆದ್ರೆ ಗಡಿಬಿಡಿಯಲ್ಲಿ ಅವ್ರನ್ನ ಮರ್ತಿದ್ದಾನೆ. ಸಾಮಾನ್ಯ ಅದು ಯಾರೇ ಆಗಿರಬಹುದು, ಮಗನ ಮನೆ ಆಗಿರ್ಬೋದು, ಮಕ್ಕಳು ಯಾರ ಮನೆ ಆಗಿರ್ಬೋದು, ನಾವು ಹೋದಾಗ ಸ್ವಲ್ಪ ಅಭಿಮಾನ ಕೂತಿರುತ್ತೆ ಹೌದಾ. ಯಾರು ಅಕ್ಕ ತಂಗಿಯರು ಬರ್ತಾರೆ, ಅಣ್ಣ ತಮ್ಮಂದ್ರು ಬರ್ತಾರೆ, ಎಲ್ಲ ನಮ್ಮನೆ ಅಂತ ಬರ್ತಾರೆ. ಅಡಿಗೆ ಮನೆಯಲ್ಲಿ ಹೆಜ್ಜೆ ಹಾಕಿ ನೀವೇ ಇಂಡಿವಿಜುವಲ್ ಮಾಡ್ತೀರಾ? ಇಲ್ಲಲ್ಲ. ಅಲ್ಲಿ ಅವರವರ ಮನೆಯವ್ರನ್ನ ನೋಡಿ ಏನಮ್ಮ ಮಾಡ್ಲಾ ಬೇಡ ಅಂತೆಲ್ಲ ಇರುತ್ತಲ್ಲ,
ಆ ಇಂಡಿವಿಜುವಲ್ ಆಗಿ ಮಾಡಲ್ಲ, ಸ್ವಲ್ಪ ಅಭಿಮಾನ ಇರುತ್ತೆ, ಅಲ್ಲೇ ಇರುತ್ತೆ ಕಾಫಿ ತಗೊಳ್ಳಲ್ಲ. ಅವರು ಕೊಟ್ರೆ ಚೆನ್ನಾಗಿರುತ್ತೆ, ಇಲ್ಲ ಕೊಡ್ಲಿಲ್ಲ ಎಂಬ ದುಃಖ. ನಾನು ನಿಜವಾಗಿ ಹೇಳ್ತಾ ಇದೀನ, ಸ್ವಚ್ಛವಾದ ವಿಚಾರ ಇದು. ಅಂತ ಕಾಲಕ್ಕೆ ಮಗ ಎಲ್ಲರನ್ನ ಕೇಳ್ತಾನೆ, ನಮ್ಮನ್ನ ಒಂದು ಮಾತು ಕೇಳಿಲ್ಲಲ್ಲ. ಅಪ್ಪ ಅಂದ, ನೋಡಿ ಎಲ್ಲರನ್ನ ಕೇಳ್ತಾನೆ, ನಮ್ ಕಣ್ಣು ನೋಡೋದೇ ಇಲ್ಲ. ತಾಯಿ ಅಂದು, ನಮ್ ಮಗ ರೀ ಅವ್ನು ಕೇಳ್ಬೇಕಾ, ನಾವೇ ಹೋಗೋಣ. ಎಲ್ಲ ಆಯ್ತು, ಕೊನೆಗೆ ನೆನಪಾಯ್ತು ಮಗನಿಗೆ, ಅಯ್ಯೋ ಅಪ್ಪ ಅಮ್ಮನ ಒಂದು ಮಾತು ಕೇಳಿಲ್ಲ. ಬಂದ, ಅಯ್ಯೋ ಏನ್ ಅನ್ಕೋಬೇಡಿ, ಇದರಲ್ಲಿದ್ದೆ ಏ ಹುಚ್ಚ ಅನ್ಕೊಂಬುದೇನದು, ನಮ್ಮನೆ ಇದು, ನಾವೇ ತಗೊಂಡು. ಒಂದು ಜನ್ಮದ ತಂದೆ ತಾಯಿಗಳೇ ಇಷ್ಟು ಕರುಣೆ ತೋರಿದರೆ, ಜನ್ಮ ಜನ್ಮದ ತಂದೆ ಸ್ವಾಮಿ ಅವನು ಎಷ್ಟು ಕರುಣೆ ತೋರ್ಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ ಇಷ್ಟು ಕಾಲ ಗಡಿಬಿಡಿದ್ದೆ, ನಿನ್ನ ಎಚ್ಚರ ಬಂದಿದ್ದಿಲ್ಲ, ಆದರೆ ಆ ಪೂಜಾ ನಿನ್ನದೇ ಎಲ್ಲ ಮಾಡಿದ್ದೆ, ನಿನಗೆ ಅಂತ ಮಾಡಲಿಲ್ಲ, ನನಗೆ ಅಂತ ಮಾಡಿದ್ದೆ, ಆದರೆ ನಿನಗಾಯ್ತಲ್ವ. ಅವಾಗಂದ, ನಿನಗೆ ಎಚ್ಚರ ಇಲ್ಲದಿದ್ರು ನನಗಿದೆ. ದಾಸರಂತಾರೆ, ನಾನಿನ್ನ ಮರೆಯಲಿಕ್ಕೆ ನಾನು ನಿನ್ನ ಮರೆಯಲಿಕ್ಕೆ ಎನ್ನ ಕರ್ಮ ಕಾರಣವೋ, ನೀ ಅನ್ನ ಮರೆಯಲಿಕ್ಕೆ ಯಾವ ಕರ್ಮ ಕಾರಣ ಅಂದ್ರು. ಹೌದಲ್ಲ ದೇವಾಂಗ, ನೀನು ಮರೆತಿದ್ರು ನಾನಿದ್ದೇನೆ, ಐ ಆಮ್ ಫಾರ್ ಯು. ನೀನು ಕೊಡದಿದ್ರು ನಾನು ತಗೊಂಡೆ. ಇನ್ನೊಂದು ಗೊತ್ತೋ, ಇವತ್ತು ನಿನಗೆ ಎಚ್ಚರ ಕೊಟ್ಟದ್ದು ನಾನೇ. ಇಷ್ಟು ಪ್ರವಚನ ಮೂಲಕ, ಈ ಗುರುಗಳ ಮೂಲಕ ನಿನಗೆ ಎಚ್ಚರ ಕೊಡೋದು ಯಾರು ಕೊಟ್ಟ? ನಾನೇ. ಈಗ ಎಚ್ಚರ ಕೊಟ್ಟ ಮೇಲೆ ನಿನಗೆ ದುಃಖ ಕೊಟ್ಟಿದ್ದು ಯಾರು ಗೊತ್ತಾ? ನಾನೇ. ಇಷ್ಟು ಕಾಲ ಇವನು ಪೂಜಾ ಮಾಡಲಿಲ್ಲಲ್ಲ ಅಂಬ ದುಃಖ ಕೊಟ್ಟಿದ್ದು ನಾನೇ. ಮತ್ತೆ ಆ ಪೂಜಾ ನಾನು ತಗೊಳ್ಳಲ್ಲೇನು? ಎಸ್, ಈಗ ತಗೊಳ್ತೇನೆ. ಏನು, ಇಷ್ಟು ಕಾಲ ನಾನು ಬದುಕಿದ್ದೆಲ್ಲ ನನ್ನ ಸುತ್ತು ನೀನೇ ಇದೆಯಾ? ಮುಖ ತೊಳೆದದ್ದು, ಕೈ ತೊಳೆದದ್ದು, ಕಾಳ ತೊಳೆದದ್ದು ನಿನಗಾಗ್ಲಿ ಹರಿಯೇ, ಉಂಡದ್ದು ನಿನಗೆ, ನೀನು ಉಂಡಿಯ ಹೌದು ಇಲ್ವೋ? ಈಗ ಕೃಷ್ಣಾರ್ಪಣೆ ಬಿಡ್ತೇನೆ ಅಂದ್ರೆ ಎಸ್ ಸ್ಯಾಂಕ್ಷನ್ ಅಂತಾನೆ. ಅದು ಬೇಕಾಗಿದ್ದು ನಿನಗೆ ಬುದ್ಧಿ ಬರಬೇಕು, ನಿನ್ನ ಬುದ್ಧಿ ನನ್ನ ಕಡೆ ಬರಬೇಕು, ಅಷ್ಟೇ ನನಗೆ ಸಾಕು ಅಂದ. ಆವಾಗಂದು, ಸ್ವಾಮಿ ಇನ್ನು ಮುಂದೆ ನನ್ನ ಬುದ್ಧಿ ನನ್ನ ಕರ್ಮಾನುಸಾರವಾಗಿ ಹೇಗಿರುತ್ತೋ ಏನೋ, ಯಾವ ಯಾವ ಮೂಮೆಂಟ್ ಅಲ್ಲಿ ಹೇಗಿರುತ್ತೋ ಏನೋ, ಅದಕ್ಕೆ ಮುಂದಿಂದು ಇವಾಗೆ ಕೊಟ್ಬಿಡ್ಲ ಅಲ್ಲ. ಅವ ದೇವ ಅಂದ, ಅವಾಗವಾಗ ಕೊಡು, ಒಮ್ಮೆ ಕೊಟ್ಟುಬಿಡು, ಸೇಫ್ ಸೈಡ್, ಸೇಫ್ ಸೈಡ್ ಕೊಟ್ಟುಬಿಡು, ಚೆಕ್ ಎಲ್ಲ ಸಿಗ್ನೇಚರ್ ಮಾಡಿ ಕೊಟ್ಬಿಡು. ಹೌದಲ್ವ? ಆಯ್ತಪ್ಪ, ಸ್ವಾಮಿ ತಪ್ಪಿತ. ಒಟ್ಟಾರೆ ಎಲ್ಲಿಗೆ ಸಿಗ್ನೇಚರ್ ಆಯ್ತು? ನಾನು ನನ್ನ ತಾಯಿ ಹೊಟ್ಟೆಯಿಂದ ಹೊರ ಬಂದಾಗಲಿಂದ ಸಾಯೋ ದಿನ ಪರ್ಯಂತ ಏನೇನು ಕರ್ಮಗಳಿವೆ, ಏನು ಹುಟ್ಟದ್ದು ತಿಂದದ್ದು ನಿನ್ನ ಪೂಜೆಯಾಗಲಿ ಹರಿಯೇ ಅಂದು. ಅಂದ್ರೆ ಇಡೀ ಬದುಕು ಭಗವಂತನ ಪೂಜೆ ಆಯಿತು. ಹೌದಲ್ವೋ? ನೀವೇನು ಪ್ರತ್ಯೇಕ ದೇವರ ಪೆಟ್ಟಿಗೆ ತೆಗೆದಿಲ್ಲ, ಗಂಧ ತೆಗೆದಿಲ್ಲ, ಅದು ತೆಗೆದಿಲ್ಲ, ಏನೂ ತೆಗೆದಿಲ್ಲ, ಎಷ್ಟು ಚೆನ್ನಾಗಿ ಪೂಜೆ ಆಯ್ತರಿ, ಎಂತ ಪೂಜೆ ಆಯ್ತು. ಅವಾಗ ಹೇಳ್ತಾರೆ, ಇಷ್ಟು ಬಂದರೆ ಮತ್ತಷ್ಟರಾಸೆ ಅಂತ. ಅವಾಗ ಏನೋ ಆಲೋಚನೆ ಬಂತಪ್ಪ, ಅಲ್ಲ ನಂದೇನೋ 11:10 ತೋರಿಸ್ತಾ ಇದೆ, 11:30 ಆಗಿದೆ, ನನಗೂ ಓಡಬೇಕಾಗಿದೆ. ಅದು ಸಬ್ಜೆಕ್ಟ್ ಬಂದಾಗ ಹಾಗೇ ಆಗ್ಬಿಡುತ್ತೆ, ಹೇಳದೆ ಇರ್ಲಿಕ್ಕೆ ಆಗಲ್ಲ. ಸರಿ, ಹೇಳಿಬಿಡ್ತೇನೆ. ಅವಾಗ ನಾವು ಮತ್ತೂ ಕೇಳಿದ್ರು, ಹೇ ಸ್ವಾಮಿ ಇವಾಗೇನೋ ಮನುಷ್ಯನಾಗಿ ಹುಟ್ಟಿದ್ದೆ, ಜ್ಞಾನ ಕೊಟ್ಟಿದ್ಯಾ, ಆದರೆ ಹಿಂದೆ ಯಾವ ಕತ್ತೆಯಾಗಿ ಹುಟ್ಟಿದ್ನೋ, ಎಷ್ಟು ಜನ್ಮಗಳು ಬಂದವು, ಅಲ್ಲೆಲ್ಲ ನನ್ನ ಸುತ್ತ ನೀ ಇದ್ಯೋ ಇಲ್ವೋ? ಇದ್ದೆ. ನಾನು ಮಾಡಿಕೊಂಡದಲ್ಲಿ ನಿಂಗೆ ಬಂತೋ ಇಲ್ಲೋ? ಬಂತು. ಹಾಗಾದರೆ ಅದೆಲ್ಲ ಇವಾಗ ಕೊಡ್ಲ? ಕೊಡು ಅಂದ. ಎಸ್, ಅದನ್ನ ಹೇಳ್ತಾ ಇದ್ದಾರೆ. ಯಾವಾಗಿಂದ? ನಿನ್ನ ಹೊಟ್ಟೆಯಿಂದ, ಸೃಷ್ಟಿಯ ಆರಂಭದಲ್ಲಿ ಏನು ಜನ್ಮ ಪಡ್ಕೊಂಡೆ ಆವಾಗಿಂದ. ಇನ್ನು ಮುಂದೆ ಯಾವ ಜನ್ಮ ಬರುತ್ತೋ
ಏನೋ ಆಫ್ರಿಕಾದಲ್ಲಿ ಕಪ್ಪೆಯಾಗ ಹುಡ್ಸಿದ್ರೆ ಬೇರೆ ಆಗ್ಲಿಕ್ಕೆ ಆಗುತ್ತಾ? ಇಲ್ಲಲ್ಲ. ಅದಕ್ಕೆ ಎಷ್ಟಾದ್ರೂ ಜನ್ಮ ಬರಲಿ, ಕೊನೇ ಪರ್ಯಂತ, ಮತ್ತ ನಿನ್ನ ಹೊಟ್ಟೆ ಸೇರೋ ಪರ್ಯಂತ, ಎಲ್ಲಾ ಜನ್ಮಗಳಲ್ಲಿ ನನ್ನ ಸುತ್ತೂ ಇರುವ ನಿನ್ನ ರೂಪಕ್ಕೆ ನಾನು ಬದುಕಿದ್ದೆಲ್ಲ ಪೂಜೆ ಆಗಲಿ ಹರಿಯೇ. ಅಂದರೆ ಏನಾಗುತ್ತೆ? ನಮ್ಮ ಎಲ್ಲಾ ಜನ್ಮಗಳು ಭಗವಂತನ ಪೂಜೆ ಆಗುತ್ತೆ. ಸರಿ, ಒಂದ್ಸಲ ಅಂದ್ಬಿಟ್ಟು ಇನ್ನು ಮತ್ತಿಲ್ಲ ಅಂದಿಲ್ಲ, ದಿನಾಗ್ಲೂ ಇದನ್ನ ಚಿಂತನೆ ಮಾಡ್ತಾ ಬರಬೇಕು, ಅರ್ಪಣೆ ಮಾಡಬೇಕು. ಪೂಜೆ ಕೂಟ್ ಪುಟ ಎಲ್ಲಿ ಹೋಯ್ತು? ಬಂದು ಆಯ್ತಾ? ಈಗ ಪಂಕ್ತಿ ಓದ್ಬಿಡ್ತೇನೆ, ಈಗ ಅರ್ಥ ಆಗುತ್ತೆ. ಇಷ್ಟು ಹೇಳಬೇಕಾಗುತ್ತೆ ಒಂದು ವಿಜಯರಾಯರ ಪಂಕ್ತಿ ಹೇಳಬೇಕಾದ್ರೆ. ಆರಾರು ಆರಾರು ಆವಾವ ಜನುಮದಲ್ಲಿ ಆರಾಧನೆ ಮಾಡಿದ್ದು ಸಮರ್ಪಣೆಗೈಯೇ. ಈಗ ಅರ್ಥ ಆಯ್ತಾ? ಈಗ ಮಾಡಿದ್ವಿ ಸ್ವಾಮಿ, ಎಲ್ಲಾ ಜನ್ಮಗಳಲ್ಲಿ ನಿನ್ನ ಆರಾಧನೆ ಆಯ್ತಯ್ಯ, ಎಲ್ಲಾ ಜನ್ಮಗಳಲ್ಲಿ ಅದೆಲ್ಲ ನಿನ್ನ ಪೂಜೆ ಆಗಲಿ. ಆವಾಗ ಪಕ್ಕದಲ್ಲೇ ಮಗ ಇದ್ದ, ಅವನ್ ಗೊತ್ತೇ ಇಲ್ಲ, ಆಟ ಆಡ್ತಾನೆ ಅಥವಾ ಸ್ಕೂಲ್ಗೆ ಹೋಗ್ತಾನೆ, ಆಫೀಸ್ಗೆ ಹೋಗ್ತಾನೆ, ಬರ್ತಾ ಇದ್ದಾನೆ, ಅವನಿಗೆ ಜ್ಞಾನವೇ ಇಲ್ಲ. ಹೇಳಿದ್ರೆ ಕೇಳಿಸ್ಕೊಂಬಲ್ಲ. ಏನ್ ಹೇಳಿಕ್ ಹೋದ್ರೆ, ನಿಮ್ ಸಾಧನೆ ನೀವು ಮಾಡ್ರಿ, ನಮ್ ತಂಟೆಗೆ ಬರಬೇಡ್ರಿ ಅಲ್ವಾ? ಇದೇ ಆನ್ಸರ್ ಬರ್ತಾ ಇರುತ್ತೆ. ಎಸ್, ಸ್ವಾಮಿ ಆ ಗೊಂಬೆಯಿಂದ ಸದ್ಯಕ್ಕೆ ಮಾಡಿಸ್ತಾ ಇದ್ದಾನೆ, ಮತ್ತೆ ನಾವೇನ್ ಮಾಡೋಣ? ಅದಕ್ಕೆ ನಾವೇ ಮಾಡಿಬಿಟ್ರೆ, ಸ್ವಾಮಿ ಇವನು ಎಷ್ಟು ಜನ್ಮಗಳಿದೆಯೋ ಅವನ್ ಸುತ್ತು ನೀನೇ ಇದೆಯಲ್ಲಪ್ಪ, ಅದಕ್ಕೆ ಆ ಪೂಜೆ ಎಲ್ಲ ನಿನಗೆ ಆಗ್ಲಿ ಹರಿಯೇ, ನಾನರ್ಪಣೆ ಮಾಡುತ್ತೇನೆ ಅಂತ ಮಾಡ್ಬೋದಾ? ಮಗ ಉದ್ಧಾರ ಆದ. ಸೊ ಮಗ ಮಾತ್ರನಾ ಸುತ್ತಿದ್ದವರು? ಎಲ್ಲರಿಗೂ ಮಾಡೋಣ, ಆಗ ನಮ್ ಫ್ಯಾಮಿಲಿಗೆಲ್ಲ ಮಾಡ್ಕೊಳ್ಳೋಣ. ಅವಾಗ ಪಕ್ಕ ಮನೆಯವ್ರು ಬೇಡವಾ? ಚೂರು ಮನಸ್ಸು ವಿಶಾಲ ಆಗ್ಲಿ ಅಂದ್ರು. ಅದಕ್ಕಂದ್ರು ಯಾವ ಯಾವ ಬ್ರಹ್ಮಾಂಡದೊಳಗಿರುವ ಸಜ್ಜನರಿದ್ದಾರೋ ಎಲ್ಲರೂ ನಮ್ಮವರೇ. ಯಾ ಹೌದಾ? ಇವತ್ತು ಎಲ್ಲಿ ಹುಟ್ಟಿದ್ವಿ? ನಮಗೆ ಬಾಂಧವ್ಯ ಬೇಕಲ್ಲ, ರಿಲೇಷನ್ ಆದ್ರೇನೆ ನಮ್ಮ. ಎಷ್ಟು ಜನ್ಮಗಳಲ್ಲಿ ಯಾವ ಯಾವ ವಂಶದಲ್ಲಿ ಹುಟ್ಟಿದಿವೋ, ಎಷ್ಟೆಷ್ಟು ಜನ ನಮಗೆ ರಿಲೇಷನ್ ಇದೆಯೋ, ಒಂದು ಸಲ ದೇವ್ರು ನೆನಪು ಕೊಟ್ಬಿಟ್ಟ ತಲೆ ಕೆಟ್ಟ ಹೋಗ್ತದೆ, ಎಲ್ಲ ನೆನಪಾಗ್ತಾರೆ. ಆ ಅಜ್ಜಿ ನಮ್ಮವರು, ಈ ಅಜ್ಜಿ ನಮ್ಮವರು, ಎಲ್ಲ ಅಜ್ಜಿ ನಮ್ಮವರು. ಅದಕ್ಕೆ ಅಂದ್ರೆ ಎಲ್ಲರೂ ನಮ್ಮವರು, ಹೌದಲ್ವೋ? ಆರಾರು ಆರಾರು ಆವಾವ ಜನುಮದಲ್ಲಿ ಸಜ್ಜನರೆಲ್ಲ ಮಾಡಿದ ಕರ್ಮ ಆರಾಧನೆ ಮಾಡಿದ್ದು ಸಮರ್ಪಣೆಗೈಯೇ. ನೀ ಮಾಡು ಅಂದ್ರು ಸ್ವಾಮಿ. ನಿನಗರ್ಪಿತ ಹರಿ ಮಾರಜನಕ ನಮ್ಮ ವಿಜಯ ವಿಠಲರೇಯ, ತೋರುವ ತನ್ನಯ ಅಪಾರ ಮೂರ್ತಿ ಸುಬಗು. ಅವಾಗ ದೇವ್ ನೋಡ್ತಾನಂತೆ, ಓಹೋ ನೀನು ನಿಂದು ಮಾತ್ರ ಅಂತನ್ನದೇ ಎಲ್ಲರ ಕುರಿತು ಆಲೋಚನೆ ಮಾಡಿದೆಯಲ್ವೋ, ಬಾ ನಾನು ನಿನ್ ತೋರುತ್ತೇನೆ. ಯಾಕೆ? ಅವನು ಎಲ್ಲರ ಕುರಿತು ಆಲೋಚನೆ ಮಾಡ್ತಿದ್ದಾನೆ, ಅದರಲ್ಲಿ ನಾವು ಒಂದು ಪಾರ್ಟ್ ಆಗಿ. ಎಸ್, ನಾನು ವಾಲಂಟರಿ ಬರ್ತಾ ಇದ್ದೀನಿ ನಿನ್ ಜೊತೆಗೆ, ಇಷ್ಟು ಸೇವಾ ಮಾಡ್ತಾ ಇದೀಯ, ಆದ್ರೆ ನಾನು ಕೈ ಹಾಕ್ತೇನೆ ಅಂದ್ರೆ ನಾನೊಬ್ಬನೇ ಕೊಡ್ತೀನಿ, ನನಗೆ ಮೋಕ್ಷ ಕೊಡು, ನನಗೆ ತಿಂಡಿ ಕೊಡು, ಇವನ ಪಕ್ಕಕ್ಕಿಟ್ಟಿರ್ತಾನಂತೆ. ಎಸ್ ಹೌದು. ಆದ್ರೆ ಯಾರಾದ್ರೆ ಎಲ್ಲರಿಗಾಗಿ ಒದ್ದಾಡ್ತಾರೋ ಅವರು ದೇವರಿಗೆ ಬೇಗ ಹತ್ತಿರ ಆಗ್ತಾರೆ. ಎಸ್ ಇಟ್ ಈಸ್, ಅದನ್ನೇ ಹೇಳ್ತಾ ಇದ್ದಾರೆ. ಆ ಭಗವಂತನ ನೋಡಬೇಕಾದ್ರೆ ಈಗ ಅರ್ಥ ಆಯ್ತಾ ನಿಮಗೆ? ಸಾಧನ ಅಂದ್ರೆ ಏನು? ಅವನ ಕುರಿತು ಸದಾ ಚಿಂತನೆ ಮಾಡೋದೇ ನಿಜವಾದ ಸಾಧನ. ಇವಾಗೇನು ಅದಕ್ಕೆ ಅವನ ಕುರಿತೇ ಆಲೋಚನೆ ಬರಲಿಕ್ಕೆ ಅಪ್ಲಿಕೇಶನ್ ಯಾವುದು? ಒಂದು ಮೆಟೀರಿಯಲ್ ಅಥವಾ ಒಂದು ಟೂಲ್. ನೀವು ಮಾಡುವ ನಿತ್ಯ ಏನು, ಮೈಯೆಲ್ಲ ಗೋಪಿಚದನ ಹಚ್ಕೊಂಡ್ಬಿಡೋದು, ತಿರುಗಾಡೋದು, ಮದ್ದೆ ಆಡೋದು, ಅತ್ತಂಬಿ ಥಾಲಿ, ಇವೆಲ್ಲವೂ ಕೂಡ ಎಲ್ಲಿ ಅವನ ನೆನಪು ಬರಲಿಕ್ಕೆ ಕಾರಣ ಆಗಬೇಕು. ಅದೇ ಬಾರದೆ ಇದೆಲ್ಲ ಮೆಕ್ಯಾನಿಕಲ್ ಪ್ರಾಸೆಸ್ ನಡೆದರೆ ಶ್ರಮಯೇವ ಹಿ ಕೇವಲಂ ವಣಾಶ್ರಮ ಆಗಿ ಬಿಡುತ್ತೆ. ಸೊ ಎಲ್ಲಿ ಬರಬೇಕು ಹಾಗೆ ಅಂತ ದೇವ್ರ ನೆನಪು ಬಂತು ಅಂತ ಇವೆಲ್ಲ ಬಿಡಬೇಡಿ. ಎಲ್ಲವನ್ನ ಮಾಡಬೇಕು, ಜೊತೆಗೆ ಭಗವಂತನ ಚಿಂತನೆ ಮಾಡಬೇಕೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.